ಇನ್ನೇನು ವಿಚಾರಣೆ ಆರಂಭ ಆಗುತ್ತೆ ಅಂತ ಅನ್ಸುತ್ತೆ. 3:15ಕ್ಕೆ ಪೋಸ್ಟ್ಪೋನ್ ಆಗಿತ್ತು. ಸರ್ ಶಂಕರ್ ಸರ್, ಒಂದು ಏನು ಅಂತಂದ್ರೆ, ಕಾವೇರಿ ನಿರ್ವಹಣಾ ಮಂಡಳಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿದೆ, ಇದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅಂತ. ಅಟಾರ್ನಿ ಜನರಲ್ ಅವರು ಇಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಾವು ಏನಾದರೂ ಮಾಡ್ಕೋತೀವಿ ಅಂತ ಹೇಳಿದ್ದನ್ನು ಕನ್ವಿನ್ಸ್ ಆಗಿದೆ. ಯಾಕಂದ್ರೆ ನಾವೇನು ತರಾತುರಿಯಲ್ಲಿ ಇರಲಿಲ್ಲ ಮಾಡಬೇಕು ಅಂತ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅಲ್ಲಿಗೆ ಆ ಕೇಸ್ ಮುಕ್ತಾಯನಾ? 18ನೇ ತಾರೀಕಿಗೆ ಓಪನ್ ಆಗೋದು ಇಲ್ಲ, ಮುಕ್ತಾಯ ಅಂದ್ರೆ ಇವತ್ತು ನನ್ನ ಪ್ರಕಾರ ಟ್ರಿಬ್ಯುನಲ್ ಮಾತ್ರ, ಟ್ರಿಬ್ಯುನಲ್ ಸಾರಿ, ಇದು ಬೋರ್ಡ್ ಮಾತ್ರ, ಬೋರ್ಡ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಬೇಕಂತಕ್ಕಂತ ವಿಚಾರ ದೇರ್ ಎಂಡ್ಸ್ ದಿ ಮ್ಯಾಟರ್. ಇವತ್ತು ಅವರು ಕೋರ್ಟ್ ಅಬ್ಸರ್ವೇಷನ್ಸ್ ನೋಡಿದ್ರೆ ಅದರ ವಿಚಾರದಲ್ಲಿ ನಾವು ಭಾಗಿಯಾಗಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ಳಿ, ಮೇನ್ ಪಿಟಿಷನ್ ಮೇಲೆ 18ನೇ ತಾರೀಕು ಹೋಗ್ತಾ ಇದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ದೇರ್ ಎಂಡ್ಸ್ ದಿ ಮ್ಯಾಟರ್. ಅದು ಈಗಿರ್ತಕ್ಕಂಥದ್ದು 6ರಿಂದ 7, 17ನೇ ತಾರೀಕುವರೆಗೂ ನೀರು ಬಿಡುವಂಥ ವಿಚಾರ. ಈಗ ನೆಕ್ಸ್ಟ್ ಪೋರ್ಷನ್ ಇರ್ತಕ್ಕಂಥದ್ದು ಅಷ್ಟೇ, ಈ ಮಿಕ್ಕಿದ ವಿಚಾರಗಳೆಲ್ಲ ಬದಿಗೊತ್ತಾ ಇತ್ತು. 6ನೇ ತಾರೀಕಿಂದ 18ನೇ ತಾರೀಕು 17ನೇ ತಾರೀಕುವರೆಗೂ ನೀರು ಬಿಡುವ ವಿಚಾರ ಇದು ಸುಪ್ರೀಂ ಕೋರ್ಟ್ನಿಂದ ನೀವು ಹೇಳಬೇಕಾಗಿತ್ತು. ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ದೃಢ ನಿರ್ಧಾರವನ್ನು, ಇದು ರೈಟ್ ಟೈಮ್, ನೀರು ಬಿಡೋಕ್ಕಾಗೋದಿಲ್ಲ, ಕುಡಿಯೋಕ್ಕೆ ಮಾತ್ರ ನೀರಿದೆ, ಬೇರೆ ವ್ಯವಸಾಯಕ್ಕೆ ನೀರಿಲ್ಲ, ನಾವು ಬಿಡೋಕ್ಕಾಗೋದಿಲ್ಲ, ನೀರು ಬಂದರೆ ಬಿಡುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಇವತ್ತು ಕೋರ್ಟ್ ಅವರು ಕನ್ವಿನ್ಸ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ನಮ್ಮ ಸಾಮಾನ್ಯ ಅದನ್ನೇ ಹೇಳ್ತಾರೆ ಅಂತೇಳಿ ಸರ್ಕಾರದವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆಂದರೆ ಈಗ ನೀರನ್ನು ಬಿಟ್ಟುಬಿಟ್ವಿ, ನೀರನ್ನು ಬಿಟ್ಟು ಕೋರ್ಟನ್ನ ಸಮಾಧಾನ ಪಡಿಸಿದ್ವಿ. ಈಗ ನೀರು ಬಂದರೆ ಬಿಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಮ್ಮ ಸರ್ಕಾರದ ಹೇಳಿಕೆ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಸ್ಟೋರೇಜ್ ಇರ್ತಕ್ಕಂಥದ್ದು ಅದು ಕುಡಿಯೋ ನೀರು, ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನಾಳೆ ದಿನಗಳು ಮಳೆ ಬಂದು ನಮ್ಮ ಇನ್ಫ್ಲೋ ಏನಾದ್ರು ಜಾಸ್ತಿ ಆದರೆ ನಾವು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಅಷ್ಟೇ ಹೇಳ್ತಾರೆ, ಬೇರೆ ಮಾತನ್ನು ಮಾತಾಡೋದಿಲ್ಲ ಅಂತೇಳಿ ನಾನಾದರೂ ಭಾವಿಸ್ತೆ. ಅಂದ್ರೆ ಈಗ ನಮ್ಮ ಹತ್ರ ನೀರಿಲ್ಲ ಅನ್ನೋದನ್ನ ಈಗಲೇ ಹೇಳ್ಬಿಡ್ಬೇಕು, ಕನ್ವಿನ್ಸ್ ಮಾಡ್ಬಿಡ್ಬೇಕು ಕೋರ್ಟ್ಗೆ ಅಂತ. ಈಗಲೇ ನಾವು ಹೇಳ್ಬಿಡ್ಬೇಕು. ಯಾಕಂದ್ರೆ ನ್ಯಾಯಾಲಯ ಏನು ಮಾಡಿದ್ರು ಇದನ್ನ ಅಗೌರವ ತೋರಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವತ್ತು ನೀರು ಬಿಟ್ಬಿಟ್ಟಿದ್ದೀವಿ. ಆ ಕಾರಣಕ್ಕೆ ಮತ್ತೆ ನೀರು ಬಿಡಿ ಅಂದರೆ ನಮ್ಮ ಹತ್ರ ನೀರಿಲ್ಲ, ಆ ಕಾರಣಕ್ಕೆ ಮಳೆ ಏನಾದ್ರು ಬಂದು ಇನ್ಫ್ಲೋ ಜಾಸ್ತಿ ಆದರೆ ಆಮೇಲೆ ಬಿಡೋ ಯೋಚನೆಯನ್ನು ನಾವು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನ್ಯಾಯಾಲಯದ ಮುಂದೆ ಅಪೀಲ್ ಮಾಡ್ತಾರೆ ಕರ್ನಾಟಕ ಸರ್ಕಾರ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಚಂದ್ರಶೇಖರ್ ಅವರು ಕರೆಕ್ಟ್ ಆಗಲ್ತಾರೆ, ಸುಪ್ರೀಂ ಕೋರ್ಟ್ ಅವರು ಒಂದು ಸಮಾಧಾನಕ್ಕೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ಒಂದು ಸಮಾಧಾನದಿಂದ ಒಂದು ವಾದವನ್ನು ಆಲಿಸ್ಕೊಂಡಿದ್ದಾರೆ. ಸೊ ಇಂಥ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ನಾವು ಕರ್ನಾಟಕ ಸರ್ಕಾರನ ವಕೀಲರ ಮುಖಾಂತರ ನೋಡಿ ಪರಿಸ್ಥಿತಿ ಹಿಂಗಿದೆ, ನಾವು ಭಾಳ ಹದಗೆಟ್ಟಿದೆ, ನೀರು ಕುಡಿಯೋಕ್ಕೂ ಸ್ವಲ್ಪ ತಾಪತ್ರ ಇದೆ, ಅದು ಅಂಕಿಅಂಶಗಳು ಬರಲಿ, ವಸ್ತುಸ್ಥಿತಿ ಎನ್ಕ್ವೈರಿ ಆಗಲಿ, ಅದು ಆಚೆ ಅಧ್ಯಯನ ಮಾಡಲಿ, ತಂಡ ಹೋಗಿ ಅಧ್ಯಯನ ಮಾಡ್ಕೊಂಡು ಬರಲಿ, ಅಲ್ಲಿವರೆಗೂ ನಾನು ಬಿಡಲಿಕ್ಕಾಗಲ್ಲ. ಒಂದೊಂದು ಮಳೆ ಬಂತು ಅಂತ ಇಟ್ಕೊಳ್ಳಿ, ಬಿಡೋಣ, ಮಳೆ ಬರಲಿಲ್ಲ ಅಂದರೆ ಬಿಡೋಕ್ಕಾಗೋದಿಲ್ಲ. 17ನೇ ತಾರೀಕು ಕೇಸ್ ಆದ್ಮೇಲೆ ಆಮೇಲೆ ನೋಡೋಣ ಅಂತಕ್ಕಂಥ ಕಮಿಟಿ ನೇಮಕ ಮಾಡಿದ್ದಾರೆ. ಕಮಿಟಿ ಆಗಿದ್ರೂ ಅಷ್ಟರ ಒಳಗಡೆ ಒಂದು ಸುತ್ತಾಟ ಮಾಡಿರ್ತದೆ, ಕರ್ನಾಟಕದ ವಸ್ತುಸ್ಥಿತಿ, ತಮಿಳ್ನಾಡ್ದು ಎಲ್ಲದನ್ನು ನೋಡಿರ್ತಾರೆ. ಆಮೇಲೆ ಕಮಿಟಿ ರಿಪೋರ್ಟನ್ನು ಆಧರಿಸಿ ಬರ್ತಕ್ಕಂಥ ತೀರ್ಮಾನವೇ ಸರಿ ಹೊರತು ಈಗ ನಾವು ಹೇಳ್ತಕ್ಕಂಥದ್ದು ಸರಿಯಲ್ಲ. ಇದು ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಒಪ್ಪಬಾರ್ದು. ಸ್ಮೂತ್ ಆಗಿ ಹಾರ್ಶ ಹೇಳೋದಕ್ಕಿಂತ ಕೋರ್ಟು ಸ್ಮೂತ್ ಆಗಿದೆ, ವಕೀಲರು ಸ್ವಲ್ಪ ಹಾರ್ಶ ಆಗಿದ್ರೆ ಇಲ್ಲ ಹಂಗಿರ್ಬೇಕು, ಪರಿಸ್ಥಿತಿ ಆಗಿದೆ. ಈ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಇಲ್ಲ ಸದ್ಯಕ್ಕೆ ಬಿಡೋಕ್ಕೆ ಸಾಧ್ಯ ಇಲ್ಲ, ಈಗ ಆಲ್ರೆಡಿ ಬಿಟ್ಬಿಟ್ಟಿದ್ದೀವಿ, ಎಷ್ಟು ಬೇಕೋ ಎಷ್ಟು ಬೇಕೋ ಬಿಟ್ಟಿದ್ದೀವಿ, ಅದನ್ನು ದಯವಿಟ್ಟು ಇದು ಕ್ಷಮಿಸಬೇಕು ಅಂತೇಳ್ಬಿಟ್ಟು ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡಿ ನ್ಯಾಯಾಲಯದ ಭಾಷೆಯಲ್ಲಿ ಹೇಳ್ಕೊಟ್ರೆ ಒಳ್ಳೇದು ಅಂತಕ್ಕಂತ ನಮಗೆ. ಅಂದ್ರೆ ಸರ್, ತಮ್ಮ ಪ್ರಕಾರ ಹೆಚ್ಚಿಗೆ ಬರುವಂತಹ ನೀರನ್ನು ಕೂಡ ನಾವು ಬಿಡಲ್ಲ ಅಂತ ಹೇಳ್ಬೇಕಾ, ಅಥವಾ ಇದ್ರ ಮೇಲೆ ಏನಾದ್ರೂ ನೀರ್ ಬಂದ್ರೆ ಬಿಡ್ತೀವಿ ಅಂತ? ನೀರ್ ಬಂದ್ರೆ ಬಿಡ್ತೀವಿ ಅಂತ ಹೇಳೋಣ, ನೀರ್ ಬಂದ್ರೆ ಬಿಡೋಣ. ನೀರು ಇರ್ತಕ್ಕಂಥ ನೀರು ಬಿಡಕ್ಕಾಗಲ್ಲ. ನೀರು ಬೆಳೆಗೆ ಮತ್ತು ಬಾಯಾರಿಕೆಗೆ ಎರಡಕ್ಕೂ ಬೇಕು, ಬೆಳೆ ಮತ್ತು ಬಾಯಾರಿಕೆ ಎರಡೂ ಕಡೆ ಇರ್ತದೆ. ಇದನ್ನ ನಾವು ತೀರ್ಮಾನ ತಗೊಳ್ಳೋರು ಈಗ ಯಾವ ರೀತಿ ಇರಬೇಕಂದ್ರೆ, ನಮ್ಮ ಹತ್ರ ನೀರಿಲ್ಲ, ಈಗ ನಾವು ಅವ್ರಿಗೆ ಯಥೇಚ್ಛವಾಗಿ ಕೊಡುವಷ್ಟು ನೀರಿಲ್ಲ, ಅವ್ರ ಡ್ಯಾಮ್ನಲ್ಲಿ ನೀರಿದೆ, ಅದನ್ನು ಗುರುತಿಸಿ ಟೆಕ್ನಿಕಲ್ ಕಮಿಟಿ ಏನು ಬರ್ತದೆ ಅವ್ರಿಗೆ ವಿವರವಾಗಿ ಕರ್ನಾಟಕದ ಪ್ರತಿನಿಧಿಗಳು ಯಾರು ಇರ್ತಾರೋ ಅವ್ರಿಗೆ ಮನವರಿಕೆ ಮಾಡಬೇಕು. ಎರಡನೇದಾಗಿ ಕರ್ನಾಟಕದ ಒಳಗಡೆ ಏನಿದೆ, ನಾವು ರೈತರಿಗೆ ಬೆಳೆಗೆ ನೀರು ಕೊಡೋದಲ್ಲಿ ಅನ್ಯಾಯ ಮಾಡಿದ್ದೀವಿ, ಇಬ್ಬರು ರೈತರು ವಿಷ ಕುಡಿದು ಸತ್ತಿದ್ದಾರೆ,
ಈ ಪರಿಸ್ಥಿತಿಯಲ್ಲಿ ನಾವು ರೈತರನ್ನ ಉಳಿಸಬೇಕಾಗುತ್ತೆ ಮತ್ತೆ ಇದು ನಾಡಿನ ಸಂಪತ್ತು ಕೂಡ ಬರೀ ರೈತನದ ಬೆಳೆ ಅಂತ ಅಲ್ಲ ಇದು ನಾಡಿನ ಸಂಪತ್ತು ನಮ್ಮ ಸಂಪತ್ತನ್ನ ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ಕರ್ನಾಟಕ ಸರ್ಕಾರ ಇಲ್ಲೂ ಮುತುವರ್ಜಿನ ವಹಿಸಬೇಕಾಗುತ್ತೆ ಅಷ್ಟು ಏನು 4.5 ಲಕ್ಷ ಎಕರೆ ಪ್ರದೇಶದಲ್ಲಿ ಇರತಕ್ಕಂತ ಬೆಳೆಯನ್ನ ಕಟಾವು ವರ್ಗ ನಾವು ಅದನ್ನ ಮೇಂಟೇನ್ ಮಾಡಬೇಕು ಹೀಗಾಗಿ ನಮ್ಮ ನೀರು ಬೆಳೆಗೂ ಬೇಕು ಮತ್ತೆ ಕುಡಿಯೋದಕ್ಕೆ ಬೇಕು ಇದು ಎರಡಕ್ಕೂ ಬೇಕಾಗುವಷ್ಟು ನೀರನ್ನು ನಾವು ಇಟ್ಕೊಂಡು ಹೆಚ್ಚುವರಿ ಮಳೆ ಬಂದು ಹೆಚ್ಚುವರಿ ನೀರು ಬಂದದ್ದನ್ನು ನಾವು ಬಿಡ್ತೀವಿ ಅಂತ ಹೇಳಿದರೆ ಏನು ತಪ್ಪಾಗಲಾರ್ದು ಅಂತ ಅಂದರೆ ಈಗ ಮೋಹನ್ ಕಾತರ್ಕೆ ಅವರು ಎಂ ಬಿ ಪಾಟೀಲ್ ಅವ್ರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಏನು ಹೇಳಬೇಕು ಕೋರ್ಟ್ಗೆ ಅಂತ ಸೊ ಆ ವಿಚಾರವನ್ನು ಮಾತನಾಡಿದ ತಕ್ಷಣ ಅವರು ಕೋರ್ಟ್ಗೆ ಆ ವಿಚಾರವನ್ನು ಈಗ ಪ್ರಸ್ತುತಪಡಿಸ್ತಾರೆ ಅಂದರೆ ಸರ್ ಈಗ ಶಂಕರಪ್ಪ ಸರ್ ಈಗೇನು ಸಮಿತಿಯನ್ನು ಅಧ್ಯಯನ ತಂಡವನ್ನು ರಚನೆ ಮಾಡಿದ್ದಾರೆ ಅದಕ್ಕೇನಾದರೂ ಕಾಲಮಿತಿ ಕೊಡ್ತಾರಾ ಅಧ್ಯಯನ ತಂಡವನ್ನು ಕಾಲಮಿತಿ ಕೊಡಲೇಬೇಕು ವಾಪಸ್ ಬಂದು ಹೇಳಿ ಅಂತ ಹೇಳ್ಬಿಟ್ಟು ಅದನ್ನು ಕಾಲಮಿತಿಯನ್ನ ಈಗ ಸುಪ್ರೀಂ ಕೋರ್ಟ್ ಹೇಳ್ಬೋದು ಸುಪ್ರೀಂ ಕೋರ್ಟ್ ಹೇಳ್ಬೋದು ಇಷ್ಟು ಒಳಗಡೆ ನೀವು ಅಧ್ಯಯನ ಮಾಡಿ ಕರೆಕ್ಟ್ ಆಗಿ ಸ್ಟಾಟಿಸ್ಟಿಕ್ಸ್ ಅನ್ನ ಸುಪ್ರೀಂ ಕೋರ್ಟ್ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು ನಿನ್ನೆ ರಂಗನಾಥ್ ಸರ್ ಅದನ್ನೇ ಹೇಳ್ತಾ ಇದ್ರು ಈಗ ಅಧ್ಯಯನ ತಂಡ ಬಂದ್ರೆ ಈಗ ನಾವೇನಾದ್ರೂ ಎಕ್ಸೆಸ್ ವಾಟರ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಸುಳ್ಳು ಹೇಳ್ತಾ ಇದೀವಿ ಅನ್ನೋದಾದ್ರೆ ನಾವೇ ಹೆದರ್ಬೇಕು ಅಧ್ಯಯನ ತಂಡ ಬಂದ್ರೆ ಅದೇನು ಮುಚ್ಚಿಟ್ಕೊಳ್ಳುವಂತಹ ವಸ್ತು ಅಲ್ಲ ಡ್ಯಾಮ್ ಅಲ್ಲಿ ಇರುವಂತಹ ನೀರನ್ನ ಹೀಗಾಗಿ ನಾವೇ ಅಧ್ಯಯನ ತಂಡ ರಚನೆ ಮಾಡಿ 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 ಕಳಿಸಿ ಕಳಿಸಿ ಅಂದ್ರೂ ಕೂಡ ಒಪ್ಕೊಳ್ತಾ ಇಲ್ಲ ತಮಿಳ್ನಾಡು ಅದಕ್ಕೆ ಯಾಕೆ ಅಷ್ಟು ಭಯ ಅಂತ ಇಲ್ಲ ಭಯ ಪಡುವಂತ ಅವಶ್ಯಕತೆ ನಮಗೆ ತಮಿಳ್ನಾಡಿಗೆ ಯಾಕೆ ಭಯ ಆದ್ರೆ ತಮಿಳ್ನಾಡಲ್ಲಿ ಮೆಟ್ರೋ ಡ್ಯಾಮ್ ಅಲ್ಲಿ ಸಾಕಷ್ಟು ನೀರಿದೆ ನಮ್ಮಲ್ಲಿ ನೀರಿಲ್ಲ ಅಂತಕ್ಕಂಥ ವಿಚಾರ ವಸ್ತುಸ್ಥಿತಿ ಅವ್ರಿಗೂ ಗೊತ್ತಿದೆ ಒಂದ್ವೇಳೆ ಕಮಿಟಿ ಏನಾದ್ರೂ ಅಡ್ವರ್ಸ್ ರಿಪೋರ್ಟ್ ಹಾಕಿದ್ರೆ ಇದು ಮೂರನೇ ಅನೇಕ ಕಮಿಟಿಗಳು ಇವತ್ತು ದಿವಸ 1982 ಆದ್ಮೇಲೆ ಒಂದು 1916 ಅಲ್ಲಿ ಒಂದು ಕಮಿಟಿ ಆಗಿತ್ತು ಮೆಡ್ರಾಸ್ ಪ್ರಾವಿನ್ಸ್ ಬ್ರಿಟಿಷರು ಅವತ್ತೂ ಸಹ ಕರ್ನಾಟಕದ ಪರವಾಗಿ ವರದಿಯನ್ನು ಸಲ್ಲಿಸಿದ್ದು 1972 ನಲ್ಲಿ ಮತ್ತೊಂದು ಕಮಿಟಿ ಪ್ರಾರಂಭ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೊಂದು ಕಮಿಟಿ ಆಯಿತು ಆ ಕಮಿಟಿಯನ್ನು ಸಹ ಕರ್ನಾಟಕದ ಪರವಾಗಿತ್ತು ಯಾಕಂದ್ರೆ ಕರ್ನಾಟಕದಲ್ಲಿ ನೀರಿಲ್ಲ ಇರತಕ್ಕಂಥ ನೀರೆಲ್ಲ ತಮಿಳ್ನಾಡಿಗೆ ಹರಿತಾ ಇದೆ ಅಂತ ಅದನ್ನು ಧಿಕ್ಕರಿಸಿದ್ರು ತಮಿಳ್ನಾಡು ಅದು ಸರ್ಕಾರ ಅವತ್ತಿನ ದಿವಸ ಆ ನಂತರನೂ ಸಹ 2006 ಅಲ್ಲಿ ಮತ್ತೊಂದು ಕಮಿಟಿ ಮಾಡ್ತು ದುರಂತ ಅಂದರೆ 2006 ಅಲ್ಲಿ ಕಮಿಟಿ ಕೊಟ್ಟಂಥ ಅಧ್ಯಯನ ಸಮಿತಿಗೆ ಕೊಟ್ಟಂಥ ಮಾಹಿತಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಧಿಕಾರಿಗಳು ವೈಫಲ್ಯ ಆಗಿದ್ರು ಏನು ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಎಲ್ಲಿ ಕೇಳಿಲ್ಲ ರೌಂಡ್ ಹಾಕೊಂಡು ಹೋಗಿ ವರದಿ ಕೊಟ್ಬಿಟ್ಟಿದ್ರು ಸೊ ಅದು ಆದಾದ ಮೇಲೆ ಟ್ರಿಬ್ಯುನಲ್ ಅವರು ಇವತ್ತಿನ ದಿವಸ ಉಸ್ತುವಾರಿ ಸಮಿತಿ ಮೇಲ್ಮ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಅದು ಸತ್ಯ ವಸ್ತುಸ್ಥಿತಿಗೆ ಬಹಳ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಅವತ್ತು ಪ್ರೊವೈಡ್ ಮಾಡೋಕ್ಕಾಗಲಿಲ್ಲ ಇದು ರೈಟ್ ಟೈಮ್ ಕರ್ನಾಟಕ ಸರ್ಕಾರಕ್ಕೆ ಪ್ರತಿಯೊಂದು ಅಂಶಗಳನ್ನು ಸಹ ಕ್ರೋಢೀಕರಿಸಿ ಅಂಕಿಅಂಶ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಸುಪ್ರೀಂ ಕೋರ್ಟ್ಗೆ ವರದಿ ಇದು ಅಧ್ಯಯನ ಸಮಿತಿ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಇದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರಕ್ಕೆ ಇರೋದು. ಆಲ್ ರೈಟ್ ಓಕೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಮೋಹನ್ ಕಾತರಕಿ ಅವರು ಕರ್ನಾಟಕ ಸರ್ಕಾರದ ಜೊತೆ ಸಚಿವ ಎಂ ಬಿ ಪಾಟೀಲ್ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಚರ್ಚೆಯನ್ನು ನಡೆಸಿದ ಮೇಲೆ ಕರ್ನಾಟಕ ಏನು ಮಾಡುತ್ತೆ ಅಕ್ಟೋಬರ್ 6 ರಿಂದ ಅಕ್ಟೋಬರ್ 17 ರವರೆಗೆ ಅನ್ನೋದನ್ನು ಕೋರ್ಟ್ಗೆ ತನ್ನ ಮಾಹಿತಿಯನ್ನು ಕೊಡುತ್ತೆ. ಒಂದು ಬ್ರೇಕ್ ತಗೊಳ್ತೀವಿ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಕುತೂಹಲಕ್ಕೆ ನಾವು ಕೂಡ ತೆರೆಯನ್ನು ಹೇಳಿ. ಮತ್ತೆ ಪರ್ಟಿಕ್ಯುಲರ್ ಆಗಿ ಶಂಕರಪ್ಪ ಸರ್, 6ನೇ ತಾರೀಕಿಂದ 17ನೇ ತಾರೀಕುವರೆಗೂ ಏನು ಮಾಡ್ತೀರಿ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ ಇನ್ನೆರಡು ದಿನ ಬಿಡ್ತೀವಿ ಅಷ್ಟೇ ಅಂತ ಹೇಳಿದ್ದಕ್ಕ ಎರಡು ದಿನ ಬಿಡ್ತೀವಿ ಅಂದರೆ 6ನೇ ತಾರೀಕುವರೆಗೂ ಬಿಡ್ತೀವಿ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅವರು ಮನುಷ್ಯರೇ, ಸ್ವತಃ ನಾನು ವೈಯಕ್ತಿಕವಾಗಿ ನನಗಿಬ್ಬರೂ ಗೊತ್ತು, ಜಸ್ಟಿಸ್ ಮಿಶ್ರಾನವ್ರು ಗೊತ್ತು, ಜಸ್ಟಿಸ್ ಲಲಿತ್ ಅವರು ಗೊತ್ತು, ಬಟ್ ವೈಯಕ್ತಿಕವಾಗಿ ಅವರಿಬ್ಬರು ತುಂಬ ಒಳ್ಳೆಯವರೇ. ಬಟ್ ಕಾರಣಾಂತರಗಳಿಂದ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದರೆ ಅಂತಕ್ಕಂಥ ಮೈಂಡ್ ಸೆಟ್ಟಿಂದನೋ ಅಥವಾ ಬೇರೆ ಯಾವುದೋ ಕಾರಣದಿಂದನೋ ಸೊ ಅವರು ಪ್ರೆಷರ್ ಲಾಯರ್ಗಳ ಮೇಲೆ ಪ್ರೆಷರ್ ಹಾಕಿರ್ಬೋದು, ಸಹಜವಾಗಿ ಕೋರ್ಟ್ಗಳಲ್ಲಿ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಅವರು ಕಾನೂನು ಬಾಹಿರ ಅಷ್ಟೇ ಅಲ್ಲ ಸರ್, ಇದು ಕರ್ನಾಟಕದ 6 ಕೋಟಿ ಕನ್ನಡಿಗರ ಜೀವದ ಪ್ರಶ್ನೆ ಮತ್ತು ಭಾವನೆಗಳ ಅದು. ಸೊ ಅದು ಕೇವಲ ಒಬ್ಬ ವಕೀಲರ ಮೇಲೆ ಡಿಪೆಂಡ್ ಆಗಿದೆ, ಅವರ ಹಾವಭಾವ ಅವರ ಮಾತಿನ ಮೇಲೆ. ಅವತ್ತಿನ ಮಟ್ಟಿಗೆ ಇದರ ಸೀರಿಯಸ್ನೆಸ್ ಅವ್ರು ಗೊತ್ತಿಲ್ಲದೆ ಇರಬಹುದು ಇಲ್ಲ ಅನ್ಸುತ್ತೆ. ಇದರ ಸೀರಿಯಸ್ನೆಸ್ ಇವತ್ತು ಕಾಮೆಂಟ್ಸ್ ಆತರ ಬಂತು, ಅದರ ಸೀರಿಯಸ್ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಕಾವೇರಿ ಕೊಳ್ಳದಲ್ಲಿ ಆದಂತಹ ಘಟನೆ ನೋಡಿದ ಮೇಲೂ ಕೂಡ ಅವರೇನು ಸಾಫ್ಟ್ ಆಗಿರ್ಲಿಲ್ಲ ತಾವು ಹೇಳಿದಾಗ. ಆಮೇಲೂ ಕೂಡ ಅವರು 10,000, 12,000, 6,000 ಅಂತ ಕೊಟ್ಟಿದ್ದಾರೆ. ನೋಡಿ, ಮನುಷ್ಯರು ಅವ್ರು ಬ್ರಹ್ಮ ಅಲ್ಲ, ಆಗಿರ್ತಕ್ಕಂಥ ತಪ್ಪುಗಳು ಆಗಿದೆ, ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು. ಬಟ್ ಸುಪ್ರೀಂ ಕೋರ್ಟ್ ಏನೇ ತಪ್ಪು ಆದೇಶ ಮಾಡಿದ್ರು ಸಹ ಇದು ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಟು ಫಾಲೋ ಇಟ್. ತಪ್ಪು ಆದೇಶಗಳಿದ್ರು ಸಹ ಬೇರೆ ದಾರಿ ಇಲ್ಲ, ಇಟ್ ಇಸ್ ಎ ಪ್ರೆಸಿಡೆಂಟ್ ಆಗುತ್ತೆ.
ಅದಕ್ಕಾಗಿ ಇವತ್ತಿನ ದಿವಸ ಏನು ಕನಿಷ್ಠ ಪಕ್ಷ ಇವತ್ತಾದರೂ ಸಹ ಕರುಣೆ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಸಹ ಸ್ವಾಗತ ಒಂದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ. ನಮ್ಮ ಕಷ್ಟ ನಷ್ಟ ಹೇಳ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ, ನ್ಯಾಚುರಲ್ ಜಸ್ಟಿಸ್, ಕನಿಷ್ಠ ಪಕ್ಷ ನೈಸರ್ಗಿಕ ನ್ಯಾಯವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನವರು ಕರ್ತವ್ಯ ಇವತ್ತಿನ ದಿವಸ ಮಾಡಿದ್ರು. ಓಕೆ, ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಕರ್ನಾಟಕದಿಂದ ವಾದ ಮಂಡನೆ ಆರಂಭ ಆಗಿದೆ. ನೀವು ಹೇಳಿದಂತೆ ಆಗೋದಿಲ್ಲ, ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡಲು ಆಗೋದಿಲ್ಲ ಅನ್ನುವಂಥ ಮಾತನ್ನು ಕರ್ನಾಟಕ ಹೇಳ್ತಾ ಇದೆ. ಅಲ್ಲಿ ಪ್ರತಿದಿನ 1,500 ಕ್ಯೂಸೆಕ್ನಂತೆ 10 ದಿನ ಬಿಡ್ತೇವೆ ಅಂತ ಕರ್ನಾಟಕದಿಂದ ಅಲ್ಲಿ ವಾದ ಮಂಡನೆ ಆರಂಭ ಆಗಿದೆ ಅನ್ನೋದು ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಪ್ರತಿದಿನ 1,500 ಕ್ಯೂಸೆಕ್ನಂತೆ 10 ದಿನ ಬಿಡ್ತೀವಿ ಅಂತ. ಸುಪ್ರೀಂ ಕೋರ್ಟ್ ಅನ್ನು ಸಮಾಧಾನ ಪಡಿಸಬೇಕು. ಒಂದೊಂದು ಮತ್ತೊಂದು ಕಡೆ ತಮಿಳ್ನಾಡು ಸಹ ನಾವು ಒಂದು ಸ್ವಲ್ಪ ತೆಗೆದುಕೊಂಡು ಬಂದಿರಬೇಕು. ಇನ್ನೊಂದು ಕಡೆ ನಾವು ಕನಿಷ್ಠ ಪಕ್ಷ ಒಂದು 4.5 ಕ್ಯೂಸೆಕ್ ನಾವು ಮಿಕ್ಸ್ಕೊಂಡು ದಿನಕ್ಕೆ ಅಂತಕ್ಕಂಥ ಎಲ್ಲರಿಗೂ ಸಹ ಕರ್ನಾಟಕ ಸರ್ಕಾರ ಪ್ರಭುತ್ವಕ್ಕೆ ಖಂಡಿತವಾಗ್ಲೂ ಸಹ ಒಳ್ಳೆಯ ನಿರ್ಧಾರವನ್ನು ಒಳ್ಳೆಯ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಅಂಗಗಳು. ಯಾಕಂದರೆ ಸುಪ್ರೀಂ ಯಾವುದೇ ರೀತಿಯಲ್ಲಿ ವಿತಂಡವಾದ ಮಾಡೋದಕ್ಕಿಂತ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ವಾದವನ್ನು ಇವತ್ತಿನ ದಿವಸ ಕರ್ನಾಟಕ ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಅವರು ಒಪ್ಕೋಬೋದು. ಅಥವಾ ಸುಪ್ರೀಂ ಕೋರ್ಟ್ ಇನ್ನೊಂದು ಒಂದು ಸೂತ್ರವನ್ನು ಕರ್ನಾಟಕ ಸರ್ಕಾರ ಸ್ವಲ್ಪ ಜಾಸ್ತಿ ಮಾಡಿರ್ತಕ್ಕಂಥ ಒಂದು ಮಾತನ್ನು ಸಹ ಹೇಳ್ಬೋದು. ಸೊ ಇಷ್ಟೇ ಸಾಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕರ್ನಾಟಕ ಸರ್ಕಾರ ಇಷ್ಟರಲ್ಲೇ ಒಂದು ಈ ಮಿತಿಯಲ್ಲೇ ಒಂದು ಮಾತಿನ ಮೇಲೆ ಇದ್ಕೊಂಡು ಜಾಸ್ತಿ ಹೆಚ್ಚಿಗೆ ಹೋಗ್ದೇನೆ ಅದನ್ನು ಮನವರಿಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸೂಕ್ತ. ಈ ನಿಟ್ಟಿನಲ್ಲಿ ಅಂತಿಮ ಕನಿಷ್ಠ ಪಕ್ಷ ಮುಂದೆ ಒಂದು ಮುಂದೆ 18 ತಾರೀಕು ಏನಿದೆ ಆದೇಶ ಅಲ್ಲಿಗೂ ಸಹ ಇದೊಂದು ಅನುಕೂಲ ಆಗುತ್ತೆ. ಇವತ್ತಿನ ವಾದ ಈ ರೀತಿಯಾಗಿರ್ತಕ್ಕಂಥ ಮಾತು ಸುಪ್ರೀಂ ಕೋರ್ಟ್ ಮುಂದೆ ಖಂಡಿತವಾಗ್ಲೂ ಮುಂಬರುವಂಥ ಮೂರು ಬೆಂಚ್ ಜಡ್ಜ್ಮೆಂಟ್ ಇರ್ತಕ್ಕಂಥ ಕೇಸ್ಗೂ ಸಹ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಲ್ ರೈಟ್, ಎಸ್ ಸರ್, ನೀರು ಬಿಡೋದಕ್ಕೆ ನೀವು ಫಸ್ಟ್ ಆಫ್ ಆಲ್ ಅಭ್ಯಂತರವನ್ನು ವ್ಯಕ್ತಪಡಿಸಿದ್ರಿ. ಈಗ 10 ದಿನ ನೀರು ಬಿಡ್ತೀವಿ, ಆದರೆ 6,000 ಕ್ಯೂಸೆಕ್ ದಿನ ಪ್ರತಿ ಬಿಡೋಕ್ಕಾಗಲ್ಲ, 1,500 ಕ್ಯೂಸೆಕ್ ನೀರನ್ನು ಬಿಡ್ತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಹೇಳಿ. ಆದರೆ ನಾನೇನು ಬಯಸಿದ್ದೆ ಅಂದರೆ ಈಗ ಏನು ಕಮಿಟಿಯನ್ನು ನೇಮಕ ಮಾಡ್ತಾರೆ ಆ ಕಮಿಟಿ ಟೆಕ್ನಿಕಲ್ ಆಗಿ ಒಂದು ಸರ್ವೆ ಆಗಲಿ, ಆ ಸರ್ವೆ ಮಾಡಿದ ಮೇಲೆ ನಮ್ಮ ಹತ್ರ ನೀರು ಬಿಡ್ಬೋದು ಅಂತೇಳಿ ಅದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ನಾವು ಬಿಡೋಣ, ಇಲ್ಲದೆ ಇದ್ರೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನ ಕರ್ನಾಟಕ ಸರ್ಕಾರ ಹೇಳುತ್ತೆ ಅಂತೇಳಿ ನಾನು ಬಯಸಿದ್ದೆ. ಆದರೆ ಈಗ ತಗೊಂಡಂಥ ತೀರ್ಮಾನ ಏನಿದೆ ಇದು ಅಷ್ಟೊಂದು ಒತ್ತಡ ಆಗೋದಿಲ್ಲ ಅಂತೇಳಿ ನಾನು ಬಯಸ್ತೇನೆ. ಇದು ಕೇವಲ 1.25 TMC ಅಷ್ಟು ನೀರು ಬಿಡಬೇಕಾಗ್ತದೆ. ಇವರು 10 ದಿವಸದ ಏನು 1,500 ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾಕೆ ಒಪ್ಕೊಂಡಿದ್ದಾರೆ ಅಂದರೆ ಮತ್ತೆ 18 ತಾರೀಕು ನಮ್ಮದು ಮೇನ್ ಪಿಟಿಷನ್ನು ಕೋರ್ಟ್ ಮುಂದೆ ಬರ್ತದೆ. ಆ 18 ತಾರೀಕಿನ ಹಿತಾದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಸಣ್ಣ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ ಸರ್ಕಾರ ಅಂತೇಳಿ ಅನಿಸುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಒಟ್ಟು ಅಭಿಪ್ರಾಯದಲ್ಲಿ 18 ತಾರೀಕಿಂದ ಬಹಳ ಮುಖ್ಯವಾದಂಥ ಅಂಶ ಆಗಿರೋ ಕಾರಣಕ್ಕೆ 18 ತಾರೀಕಿನಲ್ಲಿ ಏನೇನು ಮಾಡಬೇಕು ಅದಕ್ಕೆ ಪೂರಕವಾಗಿ ಕೋರ್ಟು ಮತ್ತೊಂದು ಸಾರಿ ಈ ಪ್ರಿಜುಡಿಕಲ್ ಆಗಿ ಭಾವನೆ ಬರಬಾರ್ದು, ಅದಕ್ಕೆ ನಾವು ಬಿಟ್ಟಂಗೆ ಆಗಿರಲಿ, ಸ್ವಲ್ಪ ಕಮ್ಮಿ ಬಿಡೋಣ ಅಂತ ಹೇಳಿ ಈ ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಏನು ತಗೊಂಡಿದ್ದಾರೋ ಅದು ನಾಳೆಯ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದ್ದಾರೆ ಅಂತೇಳಿ ನನಗೆ ಕಾಣಿಸುತ್ತೆ. ಎಸ್, ಈ ಶಂಕರಪ್ಪ ಸರ್ ತಾವು ಹೇಳಿದ್ರಿ, ಈ ಸಂದರ್ಭದಲ್ಲಿ ಏನು ಹೇಳಿದರೂ ಕೂಡ ಕೋರ್ಟ್ ಇವತ್ತು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಕೇಳುವಂಥ ಸ್ಥಿತಿಯಲ್ಲಿ ಇದೆ ಅಂತ. ಅಂದರೆ ಈಗ 10 ದಿನ ನೀರು ಬಿಡ್ತೀವಿ, 1,500 ಕ್ಯೂಸೆಕ್ ನೀರು ಬಿಡ್ತೀವಿ, ಅಷ್ಟರಲ್ಲಿ ತಂಡ ಬಂದು ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟ ಮೇಲೆ ಈಗ ಇಂಪಾರ್ಟೆಂಟ್ ಇರೋದು ಸರ್ ಎರಡು, ಒಂದು ತತ್ಕ್ಷಣಕ್ಕೆ ಎಷ್ಟು ನೀರು ಬಿಡಬೇಕು ಅನ್ನೋದು, ಮತ್ತೆ ಮುಂದಿನ ವರ್ಷ ಚೆನ್ನಾಗಿ ಮಳೆ ಬಂದರೆ ಅದು ಕೋರ್ಟ್ ಹಸ್ತಕ್ಷೇಪನೂ ಇರೋದಿಲ್ಲ, ಯಾರು ಹೋಗೋದಿಲ್ಲ, ತಮಿಳ್ನಾಡು ಕೂಡ ಹೋಗೋದಿಲ್ಲ. ಬಟ್ ಮೇನ್ ಇರೋದು ಬೋರ್ಡ್ ವಿಚಾರ, ಬೋರ್ಡಿಂದ ಆಗಬಹುದಾದಂತಹ ಲಾಂಗ್ ಟರ್ಮ್ ಇದು ದುಷ್ಪರಿಣಾಮಗಳು. ಸೊ ಅದಂತೂ ಈಗ ತಪ್ಪಿಸ್ಕೊಂಡಂಗೆ ಆಗಿದೆಯಾ ಅಥವಾ 18 ತಾರೀಕು ಮತ್ತೆ ಇದೇನಾ ಅಂತ? ಇಲ್ಲ, ಇದು ತಪ್ಪಿಸ್ಕೊಂಡಿಲ್ಲ, ಇನ್ನೂ ಅದು ವಿಚಾರ ಇನ್ನೂ ತಪ್ಪೋಗಿಲ್ಲ. 18
ತಾರೀಕು ಅದೇ ಮೇನ್ ವಿಚಾರ ಬರ್ತದೆ. 18ನೇ ತಾರೀಕು ಈಗ ಸುಪ್ರೀಂ ಕೋರ್ಟ್ಗೆ ನಾವು ಮನವರಿಕೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ಸಹ ಸುಪ್ರೀಂ ಕೋರ್ಟ್ಗೆ ಈ ಕಮಿಟಿ ಮೇಲುಸ್ತುವಾರಿ ಸಮಿತಿ ಮಾಡಲಿಕ್ಕೆ ಆಗೋದಿಲ್ಲ, ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಸುಪ್ರೀಂ ಕೋರ್ಟ್ ಹೋಗಿ ಕಡದ್ದಾಗಿ ನಾವು ಹೇಳಲೇಬೇಕಾಗಿದೆ. ಎರಡನೇ ವಿಚಾರ, ಇದರಲ್ಲಿ ಕೇಂದ್ರ ಸರ್ಕಾರನೂ ಸಹ ಸ್ವಲ್ಪ ಮಟ್ಟಿನ ಸಹಾಯವನ್ನು ನಮ್ಗೆ ಮಾಡಬೇಕಾಗ್ತದೆ. ಹೆಂಗದು ಕೇಂದ್ರ ಸರ್ಕಾರ ಇವತ್ತು ಮೇಲು ಉಸ್ತುವಾರಿ ಸಮಿತಿಯ ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ಅದು ಕೋರ್ಟ್ ಅವ್ರು ಇಂಟರ್ವ್ಯೂನ್ ಆಗೋದು ಬೇಡ ಅಂತಕ್ಕಂಥ ಮಾತನ್ನು ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೇಳಿದಾಗ ಸುಪ್ರೀಂ ಕೋರ್ಟ್ ಅವರು ಸಹಜವಾಗಿ ಅವರ ನಿಲುವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದಾಗ ನಮ್ಮಿಬ್ಬರು ಜಗಳ ಜಾಸ್ತಿ ಆದಾಗ, ತಮಿಳುನಾಡು ಮತ್ತು ರಾಜ್ಯ ಸರ್ಕಾರ ಇಬ್ಬರು ಜಗಳ ಜಾಸ್ತಿ ಆದಾಗ ಕೇಂದ್ರ ಸರ್ಕಾರ ತಟಸ್ಥ ನೀತಿಯಲ್ಲಿ ಧೋರಣೆ ಮಾಡಿದಾಗ ಆಗ ಸುಪ್ರೀಂ ಕೋರ್ಟ್ ಅವರು ಆರ್ಟಿಕಲ್ 136 ಅಡಿಯಲ್ಲಿ ಇಂಟರ್ವ್ಯೂನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು, ಕೇವಲ ಮೇಲುಸ್ತುವಾರಿ ಸಮಿತಿ ವಿಚಾರ ತಮಿಳುನಾಡು ಮತ್ತು ಕರ್ನಾಟಕಕ್ಕಷ್ಟೇ ಅಲ್ಲ, ನಾಲ್ಕು ರಾಜ್ಯಗಳಿಗೂ ಸಹ ತೊಂದರೆ ಆಗ್ತದೆ. ಇದರ ಸಂಪೂರ್ಣ ನಿಯಂತ್ರಣ ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂಥ ಪ್ರಯತ್ನ ಈವನ್ ತಮಿಳುನಾಡನ್ನು ಮಾಡಬಾರ್ದು. ಯಾವುದೋ ಒಂದು ಒತ್ತಡದಲ್ಲಿ ತಮಿಳುನಾಡವರು ಈ ವಾದವನ್ನು ಮಣಿಸ್ತಾ ಇದ್ದಾರೆ ಹೊರತು ತಮಿಳ್ನಾಡಿಗೂ ಅದು ತೊಂದರೆ. ನಾಳೆ ದಿವಸ ತಮಿಳ್ನಾಡಿಗೂ ತೊಂದರೆ ಆಗ್ತದೆ. ದುರಂತ ನೋಡ್ರಿ, ನಾವು ಕಟ್ಟಿರ್ತಕ್ಕಂಥ ಈ ಕೆ ಆರ್ ಎಸ್ನ್ನು ನಮ್ಮ ಅಧೀನದಲ್ಲಿರ್ತಕ್ಕಂಥ ಕೆ ಆರ್ ಎಸ್ನ್ನು ನಮ್ಮ ಭೂಮಿಯಲ್ಲೇ ಅರಿಯತಕ್ಕಂಥ ಈ ಭೂಮಿಯನ್ನು ಬೇರೆ ಇನ್ಯಾರೋ ಬಂದು ನಮ್ಮ ಮೇಲೆ ನಿಯಂತ್ರಣ ಮಾಡುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವತ್ತು ಕುಡಿಯೋಕ್ಕೂ ಸಹ ನೀರನ್ನು ಅವ್ರನ್ನ ಕೇಳಿ ಕುಡಿಯುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಅಂಥ ಪರಿಸ್ಥಿತಿ ನಮಗಷ್ಟೇ ಅಲ್ಲ, ತಮಿಳ್ನಾಡಿಗೂ ಬರ್ತದೆ, ಪಾಂಡಿಚೇರಿಗೂ ಬರ್ತದೆ, ಮತ್ತು ಕೇರಳಗೂ ಬರ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಟ್ರಿಬ್ಯುನಲ್ ಆದೇಶದಲ್ಲಿ ಏನಿದೆ ಅಂದರೆ, ನಾಲ್ಕು ರಾಜ್ಯಗಳ ಮೆಜಾರಿಟಿ ಯಾರು ತೋರಿಸ್ತಾರೆ, ಯಾರು ಬೇಕು ಅಂದವ್ರು ಎಷ್ಟು ಜನ ಇರ್ತಾರೆ, ಬೇಡ ಅಂತಕ್ಕಂಥ ರಾಜ್ಯಗಳು ಇದ್ದಾವೆ, ಆ ಮೆಜಾರಿಟಿ ಮೇಲೆ ಈ ಒಂದು ಆದೇಶವನ್ನು ಮಾಡಬೇಕು ಅಂತಕ್ಕಂಥ ಒಂದು ಡೈರೆಕ್ಷನ್ಸನ್ನು ಸಹ ಅಬ್ಸರ್ವೇಷನ್ನು ಸಹ ಟ್ರಿಬ್ಯುನಲ್ ಆದೇಶದಲ್ಲಿದೆ. ಸೊ ಹಾಗಾಗಿ ಇವತ್ತು ಪಾಂಡಿಚೇರಿ ಕೇರಳ ಮತ್ತು ಕರ್ನಾಟಕ ಒಂದಾದರೆ ಈ ಮೇಲುಸ್ತುವಾರಿ ಕಮಿಟಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಒಂದು ಇವತ್ತು ಸುಪ್ರೀಂ ಕೋರ್ಟ್ ಅನ್ನೋರು ಇಂಟರ್ವ್ಯೂನ್ ಆಗಿ, ಇದು ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗಿ ಇದು ಸಂಪೂರ್ಣ ಅಧಿಕಾರವನ್ನು ಇದು ಮೇಲುಸ್ತುವಾರಿ ನಾವು ತಗೊಂತೀವಿ, ಅದರ ವಸ್ತುಸ್ಥಿತಿಯನ್ನು ನಿರ್ವಹಣೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅವರು ಇಟ್ ಈಸ್ ರಿಮೈಂಡೆಡ್ ಬ್ಯಾಕ್ ಟು ದಿ ಸೆಂಟ್ರಲ್ ಗವರ್ಮೆಂಟ್ ಟು ಟೇಕ್ ದಿ ಡಿಸಿಷನ್ ಅಂತ ಹೇಳ್ಬೋದು. ಆ ಡಿಸಿಷನನ್ನು ಕೊಟ್ಟರೆ ದೆನ್ ಮತ್ತೆ ಸ್ವಲ್ಪ ದಿವಸದ ಮಟ್ಟಿಗೆ ಈ ಸಮಸ್ಯೆ ಕಡಿಮೆ ಆಗ್ತದೆ. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗಲಿಲ್ಲ ಅಂದರೆ ಎರಡೂ ರಾಜ್ಯ ಸರ್ಕಾರಗಳ ಇಬ್ಬರ ಜಗಳದಲ್ಲಿ ಮೂರನೇವರೆಗೆ ಲಾಭ ಅಂತಕ್ಕಂಥ ಒಂದು ಪ್ರಯತ್ನ ಸಹಜವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಡೀತದೆ. ನಾವು ಸುಪ್ರೀಂ ಕೋರ್ಟ್ ಮುಂದೆ ಯಾವುದೇ ಕಾರಣಕ್ಕೂ ಸಹ ಕೇಂದ್ರ ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇಲ್ಲ, ಈ ಆದೇಶವನ್ನು ಕೊಡಲಿಕ್ಕೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥ ವಾದವನ್ನು ನಾವು ಅನಿವಾರ್ಯವಾಗಿ ಮಾಡುವಂಥ ಪರಿಸ್ಥಿತಿ ಬರಲೇಬೇಕಾಗ್ತದೆ, ಮಾಡಲೇಬೇಕು ಸಹ. ಸರ್, ಈಗ ಕೊಡಿಯಲ್ಲಿ ಚಂದ್ರಶೇಖರ್ ಅವರೇ, ಕೇಂದ್ರ ಸರ್ಕಾರ ಇವತ್ತು ನಿಭಾಯಿಸಿದಂತಹ ಪಾತ್ರ, ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಕೇಂದ್ರ ಸರ್ಕಾರದ ಪಾತ್ರ ಬಹಳ ಮುಖ್ಯವಾದ್ದು. ಆ ದಿನ ನಡೆದಂಥ ಒಂದು ಐ ಡ್ರಾಮಾ ಇವತ್ತ ಕರ್ನಾಟಕಕ್ಕೆ ಸಮಾಧಾನ ತರುವಂಥ ಒಂದು ಡ್ರಾಮಾ, ಈ ಡ್ರಾಮಾಗಳನ್ನು ಯಾವ ಕಾರಣಕ್ಕೂ ಸರ್ಕಾರಗಳು ಮಾಡಬಾರ್ದು. ಯಾರನ್ನೋ ತೃಪ್ತಿಪಡಿಸೋದಕ್ಕೆ, ಯಾರನ್ನೋ ಬಲಿ ಹಾಕಲಿಕ್ಕೆ, ಯಾರನ್ನೋ ಕಾಲೆಳೆಯೋದಕ್ಕೆ
ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅವರ ಬಳಿ ಮೆಟ್ರೋ ಡ್ಯಾಮ್ ನಲ್ಲಿ 50 ಟಿಎಂಸಿ ನೀರಿದೆ ಹಾಗಾಗಿ ಅದನ್ನ ಅವರು ಬಳಸಿಕೊಳ್ಳಿ ನಮಗೆ ಕುಡಿಯೋದಕ್ಕೆ ಮಾತ್ರ ನೀರನ್ನು ನಾವು ಇಟ್ಕೊಂಡಿದ್ದೀವಿ ಇನ್ನು ಮೇಲೆ ಏನಾದರೂ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ನೀರನ್ನ ಬಿಡ್ತೀವಿ ಅನ್ನುವಂತ ವಾದವನ್ನ ಈಗ ಕರ್ನಾಟಕ ಮಂಡಿಸುವಂತ ಸಾಧ್ಯತೆ ಇದೆ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ತನ್ನ ನಿರ್ಧಾರವನ್ನ ಕರ್ನಾಟಕ ಕೋರ್ಟ್ ಮುಂದೆ ಹೇಳಲಿದೆ ಕೋರ್ಟ್ ಕೂಡ ಅಕ್ಟೋಬರ್ 7 ರಿಂದ 18 ರವರೆಗೆ ಏನು ಮಾಡ್ತೀರಿ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿದಾಗ ಮೋಹನ್ ಕಾತರ್ಕಿ ಕರ್ನಾಟಕ ಪರ ವಕೀಲರು ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸಿ ತನ್ನ ನಿರ್ಧಾರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೇಳಲು ರೆಡಿ ಆಗುತ್ತೆ ಓಕೆ ಎಸ್ ಸರ್ ಸರ್ ಈ ಕರ್ನಾಟಕಕ್ಕೆ ನಿಜಕ್ಕೂ ಸಾರಿ ತಮಿಳುನಾಡಿಗೆ ನಿಜಕ್ಕೂ ಈಗ ನೀರಿನ ಅವಶ್ಯಕತೆ ತುಂಬಾನೇ ಇದೆಯಾ ಇಲ್ಲ ಇಲ್ಲ ಈಗ ತಮಿಳುನಾಡಲ್ಲಿ ಸುಮಾರು 50 ಟಿಎಂಸಿ ಗಿಂತ ಹೆಚ್ಚು ನೀರು ಇವರ ಮೆಟ್ರೋ ಡ್ಯಾಮ್ ಅಲ್ಲಿ ಇದೆ ನಮ್ಮ ವ್ಯವಸಾಯಕ್ಕೆ ಸಾಕಾಗುವಷ್ಟು ನೀರು ಇದೆ ನಮ್ಮ ಕರ್ನಾಟಕದಿಂದ ಸಹ ನೀರು ಸಹಜವಾಗಿ ನೈಸರ್ಗಿಕವಾಗಿ ಹರಿಯುವಂತ ನೀರನ್ನು ಸಹ ಸಹಜವಾಗಿ ದಿನಕ್ಕೆ ಒಂದ್ ಎರಡ್ ಮೂರು ಟಿಎಂ ಎರಡ್ ಟಿಎಂಸಿ ಹೋಗ್ತಾ ಇತ್ತು ಸೊ ಇಂತ ಮಳೆ ಮತ್ತೆ ಅದ್ರ ಜೊತೆಗೆ ಮಳೆ ನೀರು ಬರ್ತಾ ಇದೆ ಕರ್ನಾಟಕ ಹೆಂಗಿಂತ ಹೆಚ್ಚು ಮಳೆ ತಮಿಳುನಾಡಲ್ಲಿ ಬೀಳ್ತಾ ಇತ್ತು ಸೊ ಆ ಕಾರಣದಿಂದಾಗಿ ಇದು ಒಂದು ರಾಜಕೀಯ ಕಾರಣಕ್ಕಾಗಿ ಇದು ಈ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯಲ್ಲಿ ಬೇಕು ನೀರು ಬೇಕು ನೀರು ಬೇಕು ಅಂತಕ್ಕಂಥ ಒಂದು ತಗಾದೆಯನ್ನು ತೆಗಿತಾ ಇದೆ ಹೊರತು ನೀವು ಬೇಕೇ ಬೇಕು ಅಂತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಮಿಳುನಾಡು ಏನಿಲ್ಲ ತಮಿಳುನಾಡು ಮುಂದೆ ಇರುವಂತಹ ಆಪ್ಷನ್ಸ್ ಏನು ಅಂತ ಈಗ ನೋಡಿ ತಮಿಳುನಾಡು ಮುಂದೆ ಇರ್ತಕ್ಕಂಥದ್ದು ಒಂದೇ ಆಪ್ಷನ್ ಅವರು ಯಾಕಂದ್ರೆ ಅವ್ರಿಗೆ ತಾವು ಹೇಳಿದಾಗೆ ಅವ್ರಿಗೆ ನೀರಿನ ಅವಶ್ಯಕತೆ ಇಲ್ಲ ಅವ್ರು ಪದೇ ಪದೇ ಖ್ಯಾತೆ ತೆಗೆಯೋದು ಪದೇ ಪದೇ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೋರ್ಡ್ ಆಗ್ಲಿ ಬೋರ್ಡ್ ಆಗ್ಲಿ ಬೋರ್ಡ್ ಆಗ್ಲಿ ಅನ್ನೋ ವಿಚಾರಕ್ಕೆ ಹೀಗಾಗಿ ಬೋರ್ಡ್ ಇವಾಗ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ನಾವು ತಪ್ಪಿಸ್ಕೊಂಡಿದೀವಿ ಅಷ್ಟಕ್ಕೆ ತಮಿಳುನಾಡು ಸುಮ್ಮನೆ ಕುತ್ಕೊಳ್ಳುತ್ತ ಸರ್ ಕೊಡಿಹಳ್ಳಿ ಚಂದ್ರಶೇಖರ್ ಅವರೇ ಖಂಡಿತ ಕೂರೋದಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಎಚ್ಚರ ಬಹಳ ಮುಖ್ಯವಾದ ಹೌದು ರಾಜಕೀಯವಾಗಿ ಈಗ ನಮಗೆ ಬಹಳ ಪ್ರಮುಖವಾದಂಥ ಶಕ್ತಿ ಬರಬೇಕಾಗೈತಿ ಯಾಕಂದರೆ ಇದುವರೆಗೆ ಇದ್ದಂಥದ್ದು ಯಾವುದೋ ಮುಖ್ಯಮಂತ್ರಿ ಇರೋರು ನಾನು ನೀರು ಬಿಡೋದಿಲ್ಲ ಅಂತ ಹೇಳೋರು ರಾತ್ರಿ ರಾತ್ರಿ ತೂಬೆತ್ತಿ ನೀರು ಬಿಟ್ಬಿಡೋರು ಇದು ನಡೀತಲೇ ಇರೋದು ರಾಜಕೀಯ ಶಕ್ತಿಯ ಜೊತೆ ಜೊತೆಗೆ ಅತ್ಯವಶ್ಯಕವಾಗಿ ಅಂದ್ರೆ ತುರ್ತಾಗಿ ಬೇಕಾಗಿರೋದು ಈಗ ರಾಜಕೀಯ ಶಕ್ತಿ ಅಂದ್ರೆ ಇನ್ನೊಂದು ಎಲೆಕ್ಷನ್ ಬರೋವರೆಗೂ ಕೂಡ ಆ ಶಕ್ತಿಯನ್ನ ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ ಬರೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ಆದ್ರೆ ತುರ್ತಾಗಿ ತಮಿಳುನಾಡು ಎಲ್ಲದಕ್ಕಿಂತ ಮುಂಚೆ ಹೋಗಿ ಕೋರ್ಟ್ಗಳಲ್ಲಿ ಹೋಗಿ ಅರ್ಜಿ ಹಾಕೋದು ಒತ್ತಡ ತಂತ್ರ ಇರೋದು ಎಲ್ಲವನ್ನ ತುಂಬಾ ಪ್ರೀಪ್ಲಾನ್ಡ್ ಆಗಿ ಮಾಡುತ್ತೆ ಅವ್ರು ಹೋದ್ಮೇಲೆ ನಾವು ಹೋಗ್ತೀವಿ ಸೊ ಅದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನಾವು ಈಗ ಸ್ವಲ್ಪ ಎಚ್ಚರ ಆಗಿದ್ದೇವೆ ಈ ಹಿಂದಿನವರೆಗೆ ಏನಾಗ್ತಾ ಇತ್ತು ಸಕಾಲಕ್ಕೆ ಯಾವ ಪ್ರಮಾಣದಲ್ಲಿ ಕಾನೂನು ಟೆಕ್ನಿಕಲ್ಲು ಇತ್ಯಾದಿಗಳನ್ನು ಪರಿಪೂರ್ಣವಾಗಿ ನಾವು ಮಾಡಬೇಕಾಗ್ತಾ ಇತ್ತೋ ಆ ಕೆಲಸಗಳನ್ನು ಕಾಲಕ್ಕೆ ಸರಿಯಾಗಿ ಮಾಡ್ತಾ ಇರಲಿಲ್ಲ ಈಗ ಏನು ಇತ್ತೀಚಿನ ಒಂದು 6 ತಿಂಗಳಿಂದ ಈ ಕಡೆಗೆ ಏನು ಸ್ವಲ್ಪ ಜಾಗ್ರತೆ ವಹಿಸಿದೆ ಇದರಲ್ಲಿ ಕಾನೂನು ಸಚಿವರ ಪಾತ್ರ ಏನು ಇರೋದೇ ಇಲ್ವಾ ಶಂಕರ್ ಬಹಳ ಪ್ರಮುಖವಾಗಿ ಇರ್ತದೆ ಈ ವಿಚಾರದಲ್ಲಿ ಜಯಚಂದ್ರ ಅವರನ್ನ ಪ್ರಶ್ನೆನೆ ಮಾಡಲಿ ಏನು ಮಾಡ್ತಿದ್ರಿ ನೀವು ಇಷ್ಟು ದಿನ ಕೋಟ್ರು ತಮಿಳುನಾಡು ಅಂತ ಬಹಳ ಇತಿಹಾಸ ಇದು ಇತಿಹಾಸ ಹೇಳುವಂತ ಅವಶ್ಯಕತೆ ಇದೆ 1803 ರಿಂದ ಪ್ರಾರಂಭ ಆಗಿರತಕ್ಕಂತ ತಗಾದೆ ಇದು ಹೌದು 1892 ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದು ಬ್ರಿಟಿಷ್ ಸರ್ಕಾರದ ಪ್ರೆಸಿಡೆನ್ಸಿ ಅವರು ಮದ್ರಾಸ್ ಪ್ರೆಸಿಡೆಂಟ್ ಮತ್ತು ತಮಿಳುನಾಡು ಪ್ರೆಸಿಡೆಂಟ್ ಹೆಗೇನ್ 1916 ನಮಗೆ ಎರಡನಂದ್ರಲ್ಲಿ ಶಿಲಾನ್ಯಾಸ ಮಾಡಿದಾಗ ಮತ್ತೆ ತಗಾದೆ ಕೆ ಆರ್ ಎಸ್ಗೆ ಹೆಗೇನ್ 1916 ಒಂದು ಕಮಿಟಿ ಮಾಡಿದಾಗ ಸರ್ಕಾರದ ಬ್ರಿಟಿಷ್ ಸರ್ಕಾರದ ನಮ್ಮ ಪ್ರವಕ್ತ ಅಲ್ಲೂ ತಗಾದೆ 1924 ಅಗ್ರಿಮೆಂಟ್ ಎರಡನೇ ಅಗ್ರಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಮೆಟ್ರೋ ಡ್ಯಾಮ್ ಅನ್ನ ನಾವೇ ಬಿಟ್ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಅವ್ರು ಮಾಡ್ಕೊಳ್ಳಿ ನೀವು ನೀರಾವರಿ ಐತಿಹಾಸಿಕವಾಗಿ ಸ್ವಾತಂತ್ರ್ಯ ಪೂರ್ವ ಅಲ್ಲ ಐತಿಹಾಸಿಕವಾಗಿ 200 ವರ್ಷಗಳಿಂದ ಹೌದು ಅದಾದ ನಂತರ ಮತ್ತೆ ತಗಾದೆ ಶುರು ಮಾಡಿದ್ದು 1972 ಮತ್ತೆ ತಮಿಳುನಾಡು ಹೌದು ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅವರು 72 ಮತ್ತೆ ಒಂದು ಕಮಿಟಿ ಮಾಡಿದಾಗ ಕಮಿಟಿ ನಮ್ಮ ಪರವಾಗಿ ವರದಿನ ಸಲ್ಲಿಸಿದಾಗ ಅದನ್ನು ತಿರಸ್ಕರಿಸಿ ಅದನ್ನು ಮತ್ತೆ ತಗಾದೆ ಮಾಡಿದ್ರು ಅಲ್ಲಿಂದ 2006 1997 ದೇವೇಗೌಡರ ಕಾಲದಿಂದ ಎಸ್ ಎಂ ಕೃಷ್ಣ ಅವ್ರ ಕಾಲದಿಂದ ಮತ್ತು ಹೀಗೆ ತಗಾದೆ ಮಾಡಿಕೊಂಡೇ ಮಾಡಿಕೊಂಡೇ ಇಲ್ಲಿವರೆಗೂ ಬಂದಿದ್ದಾರೆ ಮತ್ತು ಇದು ಅಂತಿಮ ಘಟ್ಟ ಇವತ್ತು 2007 ಟ್ರಿಬ್ಯುನಲ್ ಆದೇಶ ಕೊಟ್ಟಾದ್ಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಇರ್ತಕ್ಕಂಥದ್ದು ಅಂತಿಮ ಘಟ್ಟದಲ್ಲಿದ್ವಿ ಎಲ್ಲ ರಾಜ್ಯಗಳೂ ಸಹ ಅಂತಿಮ ಘಟ್ಟದಲ್ಲಿ ಇವತ್ತು ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗುವಂಥ ವ್ಯಾಪ್ತಿ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಇರಬಾರ್ದು ಅಂತಕ್ಕಂಥ ಒಂದು ತೀರ್ಮಾನ ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು
ಸುಪ್ರೀಂ ಕೋರ್ಟ್ ಅವರೇ ಮಾಡಬೇಕಾಗ್ತದೆ ಅವರ ಅಧಿಕಾರದ ವ್ಯಾಪ್ತಿಯನ್ನು, ಅದಕ್ಕೆ ಅಧಿಕಾರದ ವ್ಯಾಪ್ತಿಯನ್ನು ತೀರ್ಮಾನವನ್ನು ಅವರೇ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದೋಗಿದೆ. ಎಫೆಕ್ಟಿವ್ ಆಗಿ ನಾವು ಆರ್ಗ್ಯುಮೆಂಟ್ ಅನ್ನು ಇವತ್ತಿನ ದಿವಸ ನಾವು ಮಾಡಲಿಲ್ಲ ಅಂದಾಗ ನಮ್ಮ ಇಡೀ ಮುಂಬರುವಂತಹ ಬಹು ಕಾಲದಲ್ಲಿ ನಿಜವಾಗ್ಲೂ ಸಹ ಸುಪ್ರೀಂ ಕೋರ್ಟ್ ಅನ್ನೋರು ಇಂಟರ್ವ್ಯೂನ್ ಆಗ್ಬಿಟ್ರೆ ನಾವು ಬಹಳ ಸಫರ್ ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ಸುಪ್ರೀಂ ಕೋರ್ಟ್ ಅನ್ನು ವಾದ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಬಹಳ ಬದ್ಧತೆಯಿಂದ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ, ಬಹಳ ಬದ್ಧತೆಯಿಂದ ಮಾಡಬೇಕಾಗಿದೆ. ಈಗ ವಸ್ತುಸ್ಥಿತಿಯನ್ನ ಸಂಪೂರ್ಣ ಅಂಕಿಅಂಶಗಳು, ವೈಜ್ಞಾನಿಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಇವತ್ತು. ಆಲ್ ರೈಟ್, ಸದುಪಯೋಗ ಪಡಿಸ್ಕೋಬೇಕು. ಆಲ್ ರೈಟ್ ಸರ್, ಈಗ ಕೋರ್ಟ್ಗೆ ಈ ಈ ವಿಚಾರಗಳಲ್ಲಿ, ಜಲವಿವಾದಗಳಲ್ಲಿ ತನ್ನ ವ್ಯಾಪ್ತಿ ಎಷ್ಟಿದೆ, ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಬೇಕು ಅನ್ನೋದು, ಈ ಮೇನ್ SLP ಏನಿದೆ ಅಲ್ಲಿಂದ ಆರಂಭ ಆಗುತ್ತೆ ಅಂತ ಅನಿಸುತ್ತೆ. ತದನಂತರ ನಮಗೆ ಅವಶ್ಯಕವಾಗಿ ಬೇಕಾಗೋದು ರಾಜಕೀಯ ಶಕ್ತಿ. ಇವತ್ತು ಕೇಂದ್ರ ಮಧ್ಯಪ್ರವೇಶ ಮಾಡಿದೆ ಅಂತಂದ್ರೆ ನಾವು ಒತ್ತಡ ಹೇರೋದಕ್ಕೆ ಸಾಧ್ಯ ಆಗಿದ್ದೆ, ಯಾಕಂದ್ರೆ ನಾವು 17 ಜನ MPಗಳಿಂದ ಕಳಿಸಿರೋದ್ರಿಂದ. ಸೊ ನಾವು ಕಳಿಸಿದೀವಿ, ನಮ್ಗೆ ನೀವೇನು ಕೊಟ್ಟಿದ್ದೀರಿ ಅಂತ ನಾವು ಬಹಳ ಅಧಿಕಾರಿಯುತವಾಗಿ ಕೇಳಬಹುದು. ಅದೇ ರೀತಿಯಾದಂತಹ ಒಂದು ರಾಜಕೀಯವಾದ ಇಚ್ಛಾಶಕ್ತಿ ಕೇಂದ್ರದಲ್ಲಿ ಯಾರಾದರೂ ಪ್ರದರ್ಶನ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಇರಬೇಕು. ಈ ನಿಟ್ಟಿನಲ್ಲಿ ಆ ರಾಜಕೀಯ ಶಕ್ತಿ ಅಂತ ತಾವು ಹೇಳಿದ್ರಲ್ಲ, ಏನದ ರಾಜಕೀಯ ಶಕ್ತಿ? ನೋಡಿ, ರಾಜಕೀಯ ಶಕ್ತಿ ಅಂದ್ರೆ ಇದು ಅಲ್ಟಿಮೇಟ್ ಆಗಿ ಇವತ್ತು ಸುಪ್ರೀಂ ಕೋರ್ಟಿನಿಂದ ಆ ಕೋರ್ಟ್ ಒಳಗಡೆ ಇದ್ದಂಥ ಬಾಲು ಸುಪ್ರೀಂ ಕೋರ್ಟಿಗೆ ಶಿಫ್ಟ್ ಆಗಲಿಕ್ಕೆ ಕಾರಣ ಏನು ಹೇಳಿ ಅಂದರೆ, ನಮ್ಮ ಅಟಾರ್ನಿ ಜನರಲ್ ಮೊನ್ನೆ ಒಪ್ಕೊಂಡ್ರು 3 ದಿವಸದಲ್ಲಿ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದವರು ಈಗ ಕರೆಕ್ಷನ್ ಮಾಡ್ಕೊಂತಾರೆ. ಹೌದೌದು, ನಮಗೆ ಯಾರು ಪ್ರಶ್ನೆನೇ ಮಾಡಲಿಲ್ಲ, ನಾನು ಹೌದಂತ ಹೇಳಿಬಿಟ್ವಿ, ಈಗ ಅದು ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ, ಅದು ಏನಿದ್ರು ಅದು ಸಂಸತ್ನಲ್ಲಿ ತೀರ್ಮಾನ ತಗೊಳ್ತದೆ ಅಂತ ಹೇಳಿದ್ರು. ಈಗ ಹೇಳೋದ್ರ ಮೂಲಕ ಪವರ್ನೇ ತೋರಿಸುತ್ತೆ, ಅದು ರಾಜಕೀಯ ಪವರ್ನೇ ತೋರಿಸುತ್ತೆ. ಈ ರಾಜಕೀಯ ಪವರ್ನ ನಾವು ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ಎನ್ಕ್ಯಾಶ್ ಮಾಡಲಿಕ್ಕೆ ನಾವು ಎಷ್ಟು ಬಲಿಷ್ಠರು ಅನ್ನೋದು ಮುಖ್ಯ ಆಗ್ತದೆ. ಆಲ್ ರೈಟ್, ಓಕೆ, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವಿಬ್ಬರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಓಕೆ, ಈಗ ಇನ್ನೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿಲ್ಲ, ಆದರೆ ಕರ್ನಾಟಕ ಮಾತ್ರ ಸುಪ್ರೀಂ ಕೋರ್ಟ್ಗೆ ಏನು ಹೇಳಬೇಕು ಅನ್ನೋದನ್ನು ಈಗಾಗಲೇ ತಯಾರಿ ಮಾಡ್ಕೊಂಡು ಬಿಟ್ಟಿದೆ. ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಇಲ್ಲ, ಮೆಟ್ರೋ ಡ್ಯಾಮಲ್ಲಿ 50 TMC ನೀರಿದೆ, ನಮ್ಮ ಹತ್ರ ಇರೋದು ಬರೀ ಕುಡಿಯೋಕ್ಕೆ ಮಾತ್ರ. ಹೆಚ್ಚುವರಿಯಾಗಿ ಮಳೆ ಬಂದು ನೀರು ಬಂದರೆ ಖಂಡಿತ ನಾವು ಅದನ್ನು ಬಿಡ್ತೇವೆ, ಅಲ್ಲಿವರೆಗೆ ನಮಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಳೆ ಬಂದ್ರೇ ನಾವು ಅದನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಅನ್ನೋದು ವಾದವನ್ನು ಕರ್ನಾಟಕ ಈಗ ಸುಪ್ರೀಂ ಕೋರ್ಟ್ನ ಮುಂದೆ ಮಂಡಿಸಲು ರೆಡಿಯಾಗಿದೆ. ಓಕೆ, ಇನ್ನು ತಮಿಳುನಾಡಿಗೆ ನೀರು ಹೇಗೆ ಬಿಡ್ತೀವಿ, ಏನ್ ಬಿಡ್ತೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಹೇಳಿದೆ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಪ್ರತಿದಿನಕ್ಕೆ 1500 ಕ್ಯೂಸೆಕ್ ನೀರನ್ನು ನಾವು ಹರಿಸ್ತೀವಿ 10 ದಿನಗಳ ಕಾಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಹೇಳಿದೆ. ಅಂದರೆ ನೀವು ಹೇಳಿದಾಗಿ ದಿನಕ್ಕೆ 6000 ಕ್ಯೂಸೆಕ್ ನೀರನ್ನು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಆದೇಶದಂತೆ ನಾಳೆ ನಾಳಿದ್ದು ನಾವು ಸುಮಾರು 24,000 ಕ್ಯೂಸೆಕ್ ನೀರನ್ನು ಹರಿಸ್ಬಿಡ್ತೀವಿ, ಇನ್ನು 7ನೇ ತಾರೀಕಿಂದ 18ನೇ ತಾರೀಕಿನವರೆಗೆ 1500 ಕ್ಯೂಸೆಕ್ ನೀರನ್ನು ನಾವು ದಿನಂಪ್ರತಿ ಹರಿಸ್ತೀವಿ ಅನ್ನುವಂತಹ ಮಾತನ್ನು ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. 6 ರಿಂದ 18 ರವರೆಗೆ ಏನು ಮಾಡ್ತೀರಿ, ನೀರು ಹರಿಸ್ತೀರಾ ಇಲ್ವಾ ಅನ್ನೋದನ್ನು ಕೋರ್ಟ್ಗೆ ಸ್ಪಷ್ಟಪಡಿಸಿ ಅಂತ ಹೇಳಿದಾಗ ಮೋಹನ್ ಕಾತರ್ಕಿ ಅವರು ಮುಖ್ಯಮಂತ್ರಿಗಳು ಮತ್ತು ಸಚಿವರೊಂದಿಗೆ ಮಾತುಕತೆಯನ್ನು ನಡೆಸಿ ಈಗ ತನ್ನ ವಾದವನ್ನು ಮಂಡಿಸಿದೆ. ನಮಗೆ ನೀವು ಹೇಳಿದಾಗೆ ದಿನಕ್ಕೆ 6000 ಕ್ಯೂಸೆಕ್ ನೀರನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಹತ್ರ ನೀರಿಲ್ಲ, ಕುಡಿಯೋಕ್ಕೆ ಮಾತ್ರ ನೀರಿದೆ,
ಒಂದು ವೇಳೆ ಅತಿತಪ್ಪಿ ಮಳೆ ಏನಾದರೂ ಬಂದು ನೀರಿನ ಶೇಖರಣೆ ಜಾಸ್ತಿ ಆದರೆ ನಾವು ನೀರನ್ನು ಹರಿಸೋದ್ರ ಬಗ್ಗೆ ಚಿಂತನೆ ಮಾಡಬಹುದು. ಆದರೆ ಲಭ್ಯವಿರುವಂತಹ ನೀರಿನ ಒಂದು ಲೆಕ್ಕಾಚಾರದ ಪ್ರಕಾರ ದಿನಕ್ಕೆ 1500 ಕ್ಯೂಸೆಕ್ ಅಂತೆ 10 ದಿನಗಳ ಕಾಲ ನಾವು ನೀರನ್ನು ಹರಿಸ್ತೀವಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಹೇಳಿದೆ. ವೀಕ್ಷಕರೇ, ಅಕ್ಟೋಬರ್ 7-18 ಯಾವ ಪ್ರಮಾಣದಲ್ಲಿ ನೀರು ಬಿಡಬೇಕು ಅಂತ ತಿಳಿಸೋದಕ್ಕೆ ಕರ್ನಾಟಕ 1 ಗಂಟೆ ಕಾಲಾವಕಾಶವನ್ನು ತೆಗೆದುಕೊಂಡಿತ್ತು. ಈಗ ಮತ್ತೆ ಅರ್ಜಿ ವಿಚಾರಣೆ ಬಂತು ಕೋರ್ಟ್ನಲ್ಲಿ. ಹೀಗಾಗಿ ಕರ್ನಾಟಕ ತನ್ನ ಒಂದು ನಿರ್ಧಾರವನ್ನ ಕೋರ್ಟ್ಗೆ ತಿಳಿಸ್ತಾ ಇದೆ. 7-18 ತಾವು ಹೇಳಿದ ಹಾಗೆ 6000 ಕ್ಯೂಸೆಕ್ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ನೀರೇ ಇಲ್ಲ. ಕುಡಿಯೋದಕ್ಕೆ ಮಾತ್ರ ನೀರಿದೆ, ಆ ನೀರನ್ನು ನಾವು ಜೂನ್ ವರೆಗೂ ಬಳಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಹೆಚ್ಚುವರಿಯಾಗಿ ನೀರು ಇಲ್ಲದೇ ಇರೋ ಕಾರಣ ದಿನಕ್ಕೆ 1500 ಕ್ಯೂಸೆಕ್ನಂತೆ 10 ದಿನಗಳ ಕಾಲ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋದನ್ನ ಕೋರ್ಟ್ಗೆ ಹೇಳ್ತಾ ಇದೆ ಕರ್ನಾಟಕ ಸರ್ಕಾರ. ಹೀಗಾಗಿ ಕೋರ್ಟ್ ಇದನ್ನ ಯಾವ ರೀತಿ ಸ್ವೀಕರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಉಳಿದಂತೆ ಬೋರ್ಡ್ ರಚನೆಗೆ ಸಂಬಂಧಪಟ್ಟಂತೆ ಆ ವಿಷಯ ಅಟಾರ್ನಿ ಜನರಲ್ ಅವರು ಕೋರ್ಟ್ಗೆ ಏನು 3 ದಿನದಲ್ಲಿ ರಚನೆ ಮಾಡ್ತೀವಿ ಅಂತ ಹೇಳಿದ್ವಿ, ಅದು ನಮ್ಮಿಂದ ತಪ್ಪಾಗಿದೆ. ಹೀಗಾಗಿ ಕೋರ್ಟ್ ರಚನೆ ಅದು ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ನಾವು ಏನು ತುಂಬ ಅರ್ಜೆಂಟಲ್ಲಿ ಇಲ್ಲ ಅದನ್ನು ರಚನೆ ಮಾಡೋದಕ್ಕೆ ಅಂತ ಹೇಳಿರೋದ್ರಿಂದ ಸಹಜವಾಗಿ ಈ ವಿಚಾರ ಇಲ್ಲಿಗೆ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗಿದೆ. ಆದರೆ 18ನೇ ತಾರೀಕು ಮತ್ತೆ ನಮ್ಮ ಒಂದು ಮೇಲ್ಮನವಿ ವಿಚಾರಣೆಗೆ ಬರುತ್ತೆ ತ್ರಿಸದಸ್ಯ ಪೀಠದ ಮುಂದೆ, ಅಲ್ಲಿ ಈ ವಿಚಾರ ಮತ್ತೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಸದ್ಯಕ್ಕೆ ನೀರು ಬಿಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಅಧ್ಯಯನ ತಂಡ ಏನಿದೆ ಅದು ಉಭಯ ರಾಜ್ಯಗಳಿಗೂ ಭೇಟಿಯನ್ನು ಕೊಡುತ್ತೆ. ಭೇಟಿಯನ್ನು ಕೊಟ್ಟು ವಾಸ್ತವ ಸ್ಥಿತಿಯನ್ನು ಅಧ್ಯಯನ ಮಾಡುತ್ತೆ, ಅಧ್ಯಯನ ಮಾಡಿ ತದನಂತರ ಒಂದು ವರದಿಯನ್ನು ಸಲ್ಲಿಸುತ್ತೆ. ಅಲ್ಲಿಯವರೆಗೆ ಅಕ್ಟೋಬರ್ 7-18 ಯಾವ ಪ್ರಮಾಣದಲ್ಲಿ ನೀರನ್ನು ತಾವು ಹರಿಸ್ತೀರಿ ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕವನ್ನು ಕೇಳ್ತು. ಹೀಗಾಗಿ ಕರ್ನಾಟಕದ ಪರ ವಕೀಲರಾದಂಥ ಮೋಹನ್ ಕಾತರ್ಕಿ ಅವರು ಕೂಡ ಸರ್ಕಾರದೊಂದಿಗೆ ಚರ್ಚೆ ಮಾಡಿ ತಮ್ಮ ಒಂದು ನಿರ್ಧಾರವನ್ನು ಪ್ರಕಟಿಸ್ತೀವಿ, 1 ಗಂಟೆಗಳ ಕಾಲಾವಕಾಶ ಕೊಡಿ ಅಂತ ಕೇಳ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವರೊಂದಿಗೆ ಮಾತುಕತೆ ನಡೆಸಿದಂಥ ಮೋಹನ್ ಕಾತರ್ಕಿ ಅವರು ಈಗ ತಮ್ಮ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಮಗೆ ನೀವು ಹೇಳಿದ ಹಾಗೆ ನೀರನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ದಿನಕ್ಕೆ 1500 ಕ್ಯೂಸೆಕ್ನಂತೆ ನಾವು 10 ದಿನಗಳ ಕಾಲ ನೀರನ್ನು ಹರಿಸ್ತೀವಿ, ಯಾಕಂದರೆ ಈಗಾಗಲೇ ತಮಿಳುನಾಡಿನ ಬಳಿ 50 TMC ನೀರಿದೆ, ಅದು ಅವರ ಕೃಷಿಗೆ ಸಾಕಾಗುತ್ತೆ. ಹಾಗಾಗಿ ನಾವು ನೀರು ಬಿಡಬೇಕು ಅನ್ನೋದಾದರೆ ಮಳೆನೇ ಬರಬೇಕು. ಮಳೆ ಬಂದರೆ ನಾವು ಮಳೆ ನೀರನ್ನೇ ಹರಿಸ್ತೇವೆ, ಆದರೆ ಈಗ ಮಳೆ ಇಲ್ಲದೇ ನೀರು ಕೇಳಿದರೆ ಕಷ್ಟ ಆಗುತ್ತೆ. ಹಾಗಾಗಿ ಕುಡಿಯೋ ನೀರಿಗೆ ಬಿಟ್ಟು ಏನು ಎಕ್ಸ್ಟ್ರಾ ಒಂದು 10 TMC ನೀರು ಬಂದಿದೆ, ಅದರಲ್ಲಿ ನಾವು ಎಲ್ಲ ನೀರನ್ನು ಈಗಾಗಲೇ ಹರಿಸಿಬಿಟ್ಟಿದ್ದೇವೆ. ಹಾಗಾಗಿ ಈಗ ಕೊಡೋದಕ್ಕೆ ಸಾಧ್ಯ ಇಲ್ಲ. 12 ದಿನ ನೀರು ಬಿಡ್ತೀವಿ ಅಂದರೆ 1500 ಕ್ಯೂಸೆಕ್ನಂತೆ 12 ದಿನ ನೀರು ಬಿಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದೆ. ಅಂದರೆ ಒಟ್ಟು 18,000 ಕ್ಯೂಸೆಕ್ಕನ್ನು ನಾವು ಬಿಡ್ತೀವಿ, ತಮಿಳುನಾಡಿಗೆ ನೀರನ್ನು ಹರಿಸ್ತೀವಿ ಅನ್ನುವಂತಹ ಮಾತನ್ನು ಕರ್ನಾಟಕ ಸರ್ಕಾರ ಈಗ ಕೋರ್ಟ್ನ ಮುಂದಿಟ್ಟಿದೆ.
ಎಸ್ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 6 ರಿಂದ 18ರವರೆಗೆ ನಾವು ತಾವು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸ್ತೀರಿ ಅಂತ ಕೇಳ್ತು. ಹೀಗಾಗಿ ಒಂದು ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಂಡಿರುವಂತಹ ಕರ್ನಾಟಕದ ಪರ ವಕೀಲರು ಕರ್ನಾಟಕ ಸರ್ಕಾರದ ಜೊತೆ ಚರ್ಚೆಯನ್ನು ನಡೆಸಿ ನಾವು 6ರಿಂದ 18ರವರೆಗೆ ಏನು ಮಾಡ್ತೀವಿ ಅನ್ನೋದರ ಬಗ್ಗೆ ಒಂದು ವಾದವನ್ನು ಮಂಡನೆ ಮಾಡ್ತಾ ಇದೆ. 12 ದಿನ ನೀರು ಬಿಡ್ತೀವಿ, ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರತಿದಿನ 1,500 ಕ್ಯೂಸೆಕ್ನಂತೆ 12 ದಿನ ಬಿಡ್ತೀವಿ, ಒಟ್ಟು 18,000 ಕ್ಯೂಸೆಕ್ ನೀರನ್ನು ಬಿಡ್ತೀವಿ. ಯಾಕಂದರೆ ನಮ್ಮ ಹತ್ರ ನೀರಿಲ್ಲ, ತಮಿಳ್ನಾಡಿನ ಮೆಟ್ಟೂರು ಡ್ಯಾಮಲ್ಲಿ 50 TMC ನೀರಿದೆ, ಸದ್ಯಕ್ಕೆ ಕೃಷಿಗೆ ಆ ನೀರು ಸಾಕಾಗುತ್ತೆ ಅನ್ನುವಂಥ ಮಾತನ್ನು ಈಗ ಕರ್ನಾಟಕ ಮಂಡಿಸಿದೆ. ಇನ್ನುಳಿದಂತೆ ಕಾವೇರಿ ವಿಚಾರವಾಗಿ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲಿಯೇ ಕೇಂದ್ರ ಸರ್ಕಾರ ಸಲ್ಲಿಸಿದಂತಹ ಮರುಪರಿಶೀಲನಾ ಅರ್ಜಿ ಮತ್ತು ರಾಜ್ಯ ಸಲ್ಲಿಸಿರುವಂತಹ ಮರುಪರಿಶೀಲನಾ ಅರ್ಜಿ ವಿಚಾರಣೆಗೆ ಬಂತು. ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಉದಯ್ ನಲ್ಲಿತ್ ಪೀಠದಲ್ಲಿ ಈ ವಿಚಾರಣೆ ಆರಂಭ ಆಯಿತು. ರಾಜ್ಯದ ಪರವಾಗಿ ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಹಾಜರಾಗ್ತಾರಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಎಲ್ಲರನ್ನ ಕೂಡ ಕಾಡ್ತಾ ಇತ್ತು. ಕಾರಣ, ನಾರಿಮನ್ ಅವರು ಕರ್ನಾಟಕದಲ್ಲಿ ನಡೆದಿರುವಂತಹ ಕೆಲ ಬೆಳವಣಿಗೆಗಳಿಂದ ಬೇಸತ್ತು ಹೋಗಿದ್ರು, ಅದರಲ್ಲೂ ಕೂಡ ನಾರಿಮನ್ ಅವರನ್ನ ಬದಲಾಯಿಸಬೇಕು, ನಾರಿಮನ್ ಅವರು ಸರಿಯಾಗಿ ವಾದ ಮಂಡಿಸ್ತಾ ಇಲ್ಲ ಅನ್ನುವಂತಹ BJP ನಾಯಕರಿಂದ ಒಂದು ರೀತಿ ಇರುಸು ಮುರುಸಿನ ಸ್ಥಿತಿಯನ್ನು ಅನುಭವಿಸಿದಂತಹ ನಾರಿಮನ್ ಅವರು, BJP ನಾಯಕರು ನನಗೆ ಕ್ಷಮೆಯನ್ನ ಕೇಳದ ಹೊರತು ನಾನು ನನ್ನ ವಾದವನ್ನ ಮಂಡಿಸೋದಕ್ಕೆ ಹೋಗೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಸೇರಿದಂತೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ನಾರಿಮನ್ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ತದನಂತರ ಕೊನೆಗೆ ಫಾಲಿ ಎಸ್ ನಾರಿಮನ್ ಮತ್ತು ಕಪಿಲ್ ಸಿಬ್ಬಲ್ ಇವತ್ತು ರಾಜ್ಯದ ಪರ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಾದರು. ಅರ್ಜಿ ವಿಚಾರಣೆ ಆರಂಭ ಆದಾಗ ಈಗಾಗಲೇ ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರನ್ನು ಹರಿಸಿದ್ದೇವೆ, ನಾಳೆ ತಲಾ 12,000 ಕ್ಯೂಸೆಕ್ನಂತೆ 2 ದಿನ ಹರಿಸ್ತೀವಿ, ಅಂದರೆ 24,000 ಕ್ಯೂಸೆಕ್ ನೀರನ್ನು ಹರಿಸ್ತೀವಿ ಅನ್ನುವಂತಹ ಮಾತನ್ನು ಕರ್ನಾಟಕದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಪ್ರಾಥಮಿಕವಾಗಿ ಹೇಳಿದರು. ಆಗ ಸೆಪ್ಟೆಂಬರ್ 20ರ ಆದೇಶ, ಅಂದರೆ ಮಂಡಳಿ ರಚನೆಯ ಆದೇಶ ಏನಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಅವರು ಮನವಿಯನ್ನು ಮಾಡ್ತಾರೆ. ಮಂಡಳಿ ರಚನೆ ಕೇಂದ್ರ ಸರ್ಕಾರದ ಅಧಿಕಾರ, ಇದು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವಂತಹ ವಿಷಯ ಅಲ್ಲ, ಹೀಗಾಗಿ ಅಂತಿಮ ತೀರ್ಪು ಆದ ಮೇಲೆ ಕೇಂದ್ರ ಮಧ್ಯ ಪ್ರವೇಶಿಸಬಹುದು, ಆಗ ಮಂಡಳಿಯನ್ನು ಅನುಷ್ಠಾನಕ್ಕೆ ತರಬಹುದು ಅಂತ ಸುಪ್ರೀಂ ಕೋರ್ಟ್ಗೆ ಅಟಾರ್ನಿ ಜನರಲ್ ಹೇಳಿಕೆಯನ್ನು ಕೊಡ್ತಾರೆ. ಹಾಗಾಗಿ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನ್ಯಾಯಾಧಿಕರಣ ಈಗಾಗಲೇ ಮಂಡಳಿ ರಚನೆಗೆ ಸೂಚಿಸಿದೆಯಲ್ಲ ಅಂತ. ಅದಕ್ಕೆ ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟನೆ ಕೊಡ್ತಾರೆ, ಮಂಡಳಿ ರಚನೆ ಮಾಡಬೇಕು ಅನ್ನೋದು ನ್ಯಾಯಾಧಿಕರಣದ ಶಿಫಾರಸು ಅಷ್ಟೇ ಅಂತ ಹೇಳುತ್ತೆ. ಹಾಗಾಗಿ ಮತ್ತೆ ಈ ಒಂದು ಅಟಾರ್ನಿ ಜನರಲ್ ಅವರ ಮಾತಿಗೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಒಂದು ಮರುಪ್ರಶ್ನೆಯನ್ನು ಹಾಕ್ತಾರೆ, ನ್ಯಾಯಾಧಿಕರಣ ರಚಿಸಬೇಕು ಅಂತ ಹೇಳಿದೆ, ನೀವು ಶಿಫಾರಸು ಅಂತ ಅಷ್ಟೇ ಹೇಳ್ತಾ ಇದ್ದೀರಾ, ಆದರೆ ನ್ಯಾಯಾಧಿಕರಣದ ಆದೇಶವನ್ನು ನಾವು ಎರಡೂ ರೀತಿಯಲ್ಲಿ ಅರ್ಥೈಸಬಹುದಲ್ವಾ, ಆ ಸಾಧ್ಯತೆ ಇದೆಯಲ್ವಾ ಅಂತ ಕೇಳ್ತಾರೆ. ಹಾಗಾಗಿ ಅಟಾರ್ನಿ ಜನರಲ್ ಹೇಳ್ತಾರೆ, ನ್ಯಾಯಾಧಿಕರಣದ ಆದೇಶವನ್ನು ಕೂಡ ಕೇಂದ್ರ ಸರ್ಕಾರ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ ಸೆಕ್ಷನ್ 2/3 ಪ್ರಕಾರ ಅಂತ ಹೇಳ್ತಾರೆ. ಹೀಗಾಗಿ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ನಾರಿಮನ್ ಕರ್ನಾಟಕದ ವಕೀಲರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ನ್ಯಾಯಾಧಿಕರಣದ ಅಂತಿಮ ಆದೇಶ ನಿಜಕ್ಕೂ ಕೂಡ ಪ್ರಶ್ನಾರ್ಹವೇ ಅಂತ. ಅದಕ್ಕೆ ನಾರಿಮನ್ ಅವರು ನ್ಯಾಯಾಧಿಕರಣದ ಆದೇಶವನ್ನು ಪ್ರಶ್ನಿಸಲು ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ, ಅದು ಹೇಗೆ ಅನ್ನೋದನ್ನು ಮಾಡಿ ತೋರಿಸ್ತೇವೆ, ನಮ್ಮ ಸಂವಿಧಾನದಲ್ಲಿ ಯಾವುದೂ ಕೂಡ ಅಂತಿಮ ಅಲ್ಲ ಅಂತ ನಾರಿಮನ್ ಅವರು ಹೇಳೋದರ ಜೊತೆಗೆ ಈ ನ್ಯಾಯಾಧಿಕರಣದ ಆದೇಶವನ್ನು ಪ್ರಶ್ನಿಸಿ ನಾವು ಈಗಾಗಲೇ ಮೇಲ್ಮನವಿಯನ್ನು ಸಲ್ಲಿಸಿದ್ದೇವೆ, ಅದು 3-ಸದಸ್ಯ ಪೀಠದಲ್ಲಿ ಬಾಕಿ ಇದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಟಾರ್ನಿ ಜನರಲ್ ಅವರು ಕೂಡ 20ನೇ ತಾರೀಕು ಏನು ನೀವು ಆದೇಶ ಕೊಟ್ರಿ, ಆ ದಿನ ನಾನು ಹೇಳಿದಂತಹ ವಿಚಾರ ತಪ್ಪಾಗಿದೆ, ನಾವು ಒಂದು ತಪ್ಪನ್ನು ಮಾಡಿದ್ದೇವೆ, ಆದರೆ ನಾನು ಮಾಹಿತಿ ಕೊರತೆಯಿಂದ ತಪ್ಪು ಹೇಳಿದಂಥ ಸಂದರ್ಭದಲ್ಲಿ ಯಾರಾದರೂ ಮಧ್ಯ ಪ್ರವೇಶಿಸಬಹುದಾಗಿತ್ತು ಅಂತ ಅಟಾರ್ನಿ ಜನರಲ್ ಅವರು ಹೇಳ್ತಾರೆ. ಆಗ ನಿರ್ವಹಣಾ ಮಂಡಳಿ ರಚನೆ ವಿಚಾರ ಸಿವಿಲ್ ಅರ್ಜಿ ಜೊತೆಯಲ್ಲೇ ಕೈಗೆತ್ತುಕೊಳ್ಳಿ ಅಂತ ಕರ್ನಾಟಕ ಪರ ವಕೀಲರಾದಂಥ ನಾರಿಮನ್ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ಅಟಾರ್ನಿ ಜನರಲ್ ಅವರು ನಿರ್ವಹಣಾ ಮಂಡಳಿ ರಚನೆ ಆದೇಶ ಏನಿದೆ ಅದನ್ನು ಮುಂದಕ್ಕೆ ಹಾಕಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ತಮಿಳುನಾಡು ಪರ ವಕೀಲರಾದಂಥ ಚಂದ್ರಶೇಖರ್ ನಾಫಡೆ ಅವರು
ಈ ವಿಚಾರ ತ್ರಿಸದಸ್ಯ ಪೀಠದ ಮುಂದೆ ತರಬೇಕು ಅನ್ನುವಂತಹ ಮುಖ್ಯ ನ್ಯಾಯಾಧೀಶರ ಆದೇಶ ನಾನು ನೋಡಬೇಕು, ಅದು ಯಾವ ರೀತಿ ಇದೆ, ಹಾಗಾಗಿ ಅದನ್ನು ನಾನು ನೋಡಲು ಬಯಸ್ತೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಆಗಬೇಕು ಅನ್ನೋದು ನ್ಯಾಯಾಲಯದ ಆದೇಶ. ಹೀಗಾಗಿ ನಾನು ಈ ಮಂಡಳಿಯನ್ನು ರಚನೆ ಮಾಡೋದಕ್ಕೆ ಪಟ್ಟಿ ಹಿಡಿತೀನಿ ಅಂತ ತಮಿಳುನಾಡಿನ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾರೆ. ಆದರೆ ಈ ಆದೇಶವನ್ನು, ಅಂದರೆ ಈ ನ್ಯಾಯಾಧಿಕರಣದ ಆದೇಶ ಏನಿದೆ ಅಥವಾ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ನಾನು ಒಪ್ಪಲೇಬೇಕು ಅಂತ ನೀವು ಬಯಸೋದು ಮತ್ತು ಅದನ್ನು ನಾನು ನಿಮಗೆ ಅದನ್ನು ಹೇಳಬೇಕು ಅಂತ ನೀವು ಬಯಸೋದು ತಪ್ಪು ಅಂತ ನಾರಿಮನ್ ಅವರು ಹೇಳ್ತಾರೆ. ಹೀಗಾಗಿ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಆಗಲೇಬೇಕು ಅಂತ ತಮಿಳುನಾಡಿನ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾರೆ. ಮೇಲುಸ್ತುವಾರಿ ಸಮಿತಿಯ ಅಧಿಕಾರಾವಧಿ ಎಷ್ಟು ಅಂತ ನಾವು ಕೂಡ ನಿಗದಿ ಮಾಡಿಲ್ಲ ಅಂತ ನ್ಯಾಯಪೀಠದ ಹೇಳಿಕೆಯನ್ನ ಇಲ್ಲಿ ದಾಖಲಿಸಲಾಗುತ್ತೆ. ಹೀಗಾಗಿ ಮೇಲುಸ್ತುವಾರಿ ಸಮಿತಿ ಆದೇಶ ಮಾಡಿತ್ತು, ನಾವು ಅದನ್ನ ಪ್ರಶ್ನೆ ಮಾಡಿದ್ವು, ಆದರೆ ಪೀಠ ನಮ್ಮ ವಾದವನ್ನ ಆಲಿಸಲೇ ಇಲ್ಲ. ನಾವು ಮಾತನಾಡಿದ್ದನ್ನ ಕೇಳಿಸಿಕೊಳ್ಳುವಂತಹ ವ್ಯವಧಾನವನ್ನ ಸುಪ್ರೀಂ ಕೋರ್ಟ್ನ ಈ ಸದಸ್ಯ ಪೀಠ ತೋರಿಸಲೇ ಇಲ್ಲ, ನಮ್ಮ ಮನವಿಯನ್ನ ಕೂಡ ಆಲಿಸಲಿಲ್ಲ. ಹೀಗಾಗಿ ಈ ಇಷ್ಟು ದೊಡ್ಡ ಅವಾಂತರ ಸೃಷ್ಟಿಯಾಗೋದಕ್ಕೆ ಕಾರಣ ಆಯಿತು. ಹೀಗಾಗಿ ನಮ್ಮ ಮನವಿಯನ್ನು ಕೂಡ ನೀವು ಆಲಿಸಬೇಕು ಅಂತ ಫಾಲಿಯಸ್ ನಾರಿಮನ್ ಕರ್ನಾಟಕದ ಪರ ವಕೀಲರು ನ್ಯಾಯಪೀಠದ ಮುಂದೆ ಗರಂ ಆದರು. ಹೀಗಾಗಿ ನ್ಯಾಯಾಧಿಕರಣದ ಆದೇಶವನ್ನು ಪ್ರಶ್ನಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳಿದ ಮೇಲೆ ಮತ್ತು ತಮ್ಮ ವಾದವನ್ನು ಯಾವುದೇ ಕಾರಣಕ್ಕೂ ದ್ವಿಸದಸ್ಯ ಪೀಠ ಆಲಿಸೋದಕ್ಕೆ ರೆಡಿ ಇರಲಿಲ್ಲ, ನಮ್ಮ ವಾದವನ್ನು ಆಲಿಸಿದ್ದರೆ ಇಷ್ಟು ದಿನಗಳ ಈ ಅವಾಂತರ ನಡೀತಾನೆ ಇರಲಿಲ್ಲ ಅಂತ ನಾರಿಮನ್ ಅವರು ಹೇಳ್ತಾರೆ. ಆಗ ಕೇಂದ್ರ ಸರ್ಕಾರ ಮೇಲುಸ್ತುವಾರಿ ಸಮಿತಿ ವಾಸ್ತವ ಸ್ಥಿತಿ ಅಧ್ಯಯನ ಮಾಡುತ್ತೆ, ಉಭಯ ರಾಜ್ಯಗಳು ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರತಿನಿಧಿಗಳು ಮತ್ತು ಕೇಂದ್ರದ ತಂಡದ ಜೊತೆ ಹೋಗಬೇಕು ಅಂತ ಆದೇಶವನ್ನ ನೀಡ್ತಾರೆ. ಇನ್ನು ನನ್ನ ಕಕ್ಷಿದಾರರಿಗೆ ನಾನು ನ್ಯಾಯಾಲಯದ ತೀರ್ಪನ್ನ ಪುರಸ್ಕರಿಸಿ ಅಂತ ಹೇಳಿದ್ದೆ. ಅಂದ್ರೆ ಆಲ್ ರೈಟ್, ಓಕೆ, ಎಸ್, ಇದೀಗ ಬರ್ತಾ ಇರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡ್ತಾ ಇದೆ, ಅದು ಪ್ರತಿದಿನ 2000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ. ಅಂದ್ರೆ 1500 ಬಿಡ್ತೀವಿ ಅಂತ ಕರ್ನಾಟಕ ಹೇಳಿತ್ತು. ಹೀಗಾಗಿ ಒಂದು 500 ಕ್ಯೂಸೆಕ್ ನೀರನ್ನ ಹೆಚ್ಚುವರಿ ಅಂದ್ರೆ 2000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಅಂದರೆ ಈ ಹಿಂದೆ 6000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಹೇಳಿದಂತಹ ಅದೇ ಸುಪ್ರೀಂ ಕೋರ್ಟ್ ಈಗ ಕರ್ನಾಟಕ ಸರ್ಕಾರ ನಮ್ಮ ಹತ್ರ ನೀರಿಲ್ಲ, ನಮ್ಮ ಹತ್ರ ಇರೋ ನೀರಲ್ಲೇ ನಾವು 1500 ಕ್ಯೂಸೆಕ್ ನೀರನ್ನ ಸುಮಾರು 12 ದಿನಗಳ ಕಾಲ ಬಿಡ್ತೀವಿ ಅಂತ ಹೇಳಿತ್ತು. ಹೀಗಾಗಿ ಅಕ್ಟೋಬರ್ 7 ರಿಂದ 18 ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಅಂದ್ರೆ 2000 ಕ್ಯೂಸೆಕ್ ಪ್ರತಿದಿನ ಅಕ್ಟೋಬರ್ 7 ರಿಂದ 18 ರವರೆಗೆ ಬಿಡಿ ಅನ್ನುವಂತಹ ಮಾತನ್ನ ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹೇಳಿದೆ. ಒಂದು, ಮೇಲುಸ್ತುವಾರಿ ಸಮಿತಿ ವಾಸ್ತವ ಅಧ್ಯಯನ ಮಾಡುತ್ತೆ, ವಾಸ್ತವ ಸ್ಥಿತಿ ಅಧ್ಯಯನ ಮಾಡುತ್ತೆ. ಇನ್ನೊಂದು, ಅಕ್ಟೋಬರ್ 7 ರಿಂದ 18 ರವರೆಗೆ ಸುಮಾರು 2000 ಕ್ಯೂಸೆಕ್ ನೀರು ಪ್ರತಿದಿನ, ಅಂದ್ರೆ ಕ್ಯೂಸೆಕ್ ನೀರನ್ನ ನಾವು ಹರಿಸ್ತೀವಿ ಅಂತ ಕರ್ನಾಟಕದವರು ನಮ್ಮ ವಾದವನ್ನ ಮಂಡಿಸಿದ್ವಿ. ಆದರೆ ಸುಪ್ರೀಂ ಕೋರ್ಟ್ ಈಗ ಮತ್ತೆ ಹೆಚ್ಚುವರಿ ಒಂದು 6000 ರಿಂದ 7000 ಕ್ಯೂಸೆಕ್ ನೀರನ್ನ ನೀವು ಹರಿಸ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದೆ. ಹೀಗಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ನಿಜಕ್ಕೂ ಕೂಡ ಹೆಚ್ಚುವರಿಯಾಗಿ ಒಂದು 6000 ಕ್ಯೂಸೆಕ್ ನೀರನ್ನ ಹರಿಸ್ಬೇಕಾಗುತ್ತೆ, ಅದಕ್ಕೆ ಒಪ್ಕೊಳ್ಳುತ್ತಾ ಇಲ್ವೋ ಗೊತ್ತಿಲ್ಲ. ಇನ್ನು ತನ್ನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೇ ತಿಂಗಳ 18ಕ್ಕೆ ಮುಂದೂಡಿದೆ. ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ, ಪ್ರತಿದಿನ 2000 ಕ್ಯೂಸೆಕ್ನಂತೆ ನೀವು ನೀರನ್ನ ಬಿಡಿ 7ರಿಂದ 18ರವರೆಗೆ ಇದೇ ತಿಂಗಳು, ಅಂದ್ರೆ ಅಕ್ಟೋಬರ್ 7ರಿಂದ 18ರವರೆಗೆ ಸುಮಾರು ಒಟ್ಟು 24,000 ಕ್ಯೂಸೆಕ್ ನೀರನ್ನ ಬಿಡುವಂತೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಏನೇ ಆಗ್ಲಿ, ಇವತ್ತು ನಡೆದಂತಹ ಒಟ್ಟಾರೆ ಬೆಳವಣಿಗೆಯಲ್ಲಿ ಬೋರ್ಡ್ನ ಏನು ಒಂದು ದೊಡ್ಡ ತೂಗತ್ತಿ ಕರ್ನಾಟಕ ಸರ್ಕಾರದ ಮೇಲೆ ಅಥವಾ ಕರ್ನಾಟಕದ ಜನರ ಮೇಲೆ ತೂಗಾಡ್ತಾ ಇತ್ತು, ಅದು ಸದ್ಯಕ್ಕೆ ದೂರವಾಗಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗಿದೆ. ಇನ್ನು ನೀರನ್ನ ಹರಿಸುವ ವಿಚಾರದಲ್ಲೂ ಕೂಡ 1500 ಕ್ಯೂಸೆಕ್ ನೀರು ಪ್ರತಿದಿನ ಹರಿಸ್ತೀವಿ ಅಂತ ಕರ್ನಾಟಕ ಹೇಳಿತ್ತು, ಆದ್ರೆ 2000 ಕ್ಯೂಸೆಕ್ ನೀರನ್ನ ಹರಿಸಿ ಅಂತ ಕೂಡ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ನೀವು ನಾರಿಮನ್ ಅವರು ಇದೇ ಪ್ರಶ್ನೆಯನ್ನ ಎತ್ತಿದ್ರು, 15,000 ಅಂದ್ರಿ, 12,000 ಅಂದ್ರಿ, 6000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ನೀವು ಪದೇ ಪದೇ ಆದೇಶವನ್ನ ಮಾಡ್ತಾ ಹೋದ್ರಿ. ಆದ್ರೆ ಯಾವ ಅಂದಾಜಿನ ಮೇಲೆ, ಯಾವ ಲಾಜಿಕ್ನ ಮೇಲೆ ನೀವು
ಆದೇಶವನ್ನ ನೀಡಿದ್ರಿ ಅಂತ ಕೇಳಿದ್ರು ನಾವು ಲೆಕ್ಕಾಚಾರವನ್ನ ಹಾಕಿ ಹೇಳಿದ್ವಿ ಅಂತ ಕೋರ್ಟ್ ಹೇಳ್ತು ಆದ್ರೆ ವಾಸ್ತವ ಸ್ಥಿತಿಯನ್ನು ಕೂಡ ತಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು ಅಂತ ನಾರಿಮನ್ ಅವರು ಕೂಡ ಕೇಳಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಪ್ರತಿದಿನ 2000 ಕ್ಯೂಸೆಕ್ ಅಕ್ಟೋಬರ್ 7 ರಿಂದ 18 ರವರೆಗೆ ಹರಿಸಬೇಕು ಅಂತ ಅದನ್ನ ಮೋಸ್ಟ್ಲಿ ಕರ್ನಾಟಕ ಸರ್ಕಾರ ಪಾಲಿಸುತ್ತಾ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ ದಿನಕ್ಕೆ 1500 ಕ್ಯೂಸೆಕ್ ನೀರನ್ನ ನಾವು ಹರಿಸ್ತೀವಿ ಅಂತ ಹೇಳಿತ್ತು 500 ಕ್ಯೂಸೆಕ್ ನೀರನ್ನ ಹೆಚ್ಚುವರಿಯಾಗಿ ಪ್ರತಿದಿನಕ್ಕೆ ಬಿಡಬೇಕು ಅಂತ ಈಗ ಹೇಳಿದೆ ಅಂದ್ರೆ ಸುಮಾರು 18000 ಅಂತ ಹೇಳಿತ್ತು ಹೆಚ್ಚು ಕಡಿಮೆ 6000 ಕ್ಯೂಸೆಕ್ ನೀರನ್ನ ಈಗ ಹರಿಸಬೇಕಾಗುತ್ತೆ ಅಕ್ಟೋಬರ್ 17 ಕ್ಕೆ ಈ ತಂಡ ಸುಪ್ರೀಂ ಗೆ ವಾಸ್ತವ ಪರಿಸ್ಥಿತಿಯನ್ನ ಕೊಡಬೇಕು ಅಂದ್ರೆ ಯಾವ ಒಂದು ಮೇಲುಸ್ತುವಾರಿ ಸಮಿತಿ ಅಧ್ಯಯನ ಮಾಡುತ್ತೆ ಅಂತ ಹೇಳುತ್ತೋ ಆ ಅಧ್ಯಯನ ಸಮಿತಿ ಈಗ ರಿಯಾಲಿಟಿ ಚೆಕ್ ಮಾಡಬೇಕು ಕಾವೇರಿ ಕೊಳ್ಳಕ್ಕೆ ಭೇಟಿ ಕೊಡಬೇಕು ಭೇಟಿಯನ್ನ ಕೊಟ್ಟು ಅಲ್ಲಿಯ ವಾಸ್ತವ ಸ್ಥಿತಿಯನ್ನ ಅಧ್ಯಯನ ಮಾಡಿ ಅಕ್ಟೋಬರ್ 18 ಕ್ಕೆ ತನ್ನ ಒಂದು ರಿಪೋರ್ಟ್ ಅನ್ನು ಕೋರ್ಟ್ ಗೆ ಸಲ್ಲಿಸಬೇಕು ಅನ್ನೋದನ್ನ ಕೋರ್ಟ್ ಈಗ ಹೇಳಿದೆ ಅಂದ್ರೆ ಮುಂದಿನ ವಿಚಾರಣೆ ಅಕ್ಟೋಬರ್ 18 ಕ್ಕೆ ಮುಂದೂಡಿದೆ ಅಷ್ಟೇ ಅಲ್ಲ ಅಧ್ಯಯನ ಸಮಿತಿ ಏನಿದೆ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಜಾ ನೇತೃತ್ವದಲ್ಲಿ ಕಾವೇರಿ ಕೊಳ್ಳದ ಅಧ್ಯಯನವನ್ನ ನಡೆಸಿ ಸುಪ್ರೀಂ ಕೋರ್ಟ್ ಗೆ ವಾಸ್ತವದ ವರದಿ ನೀಡಬೇಕು ಅಂತ ಹೇಳಿದೆ ಅಂದರೆ ನಿನ್ನೆ ಏನು ಕೇಂದ್ರ ಸರ್ಕಾರ ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದೀವಿ ಅದಕ್ಕೆ ಕಾವೇರಿ ಏನು ಅದಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿತ್ತು ಆ ಅಧ್ಯಕ್ಷರ ನೇಮಕ ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದಂತೆ ಇದೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ ಏನೇ ಆಗಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗಿದೆ ಒಟ್ಟಾರೆ ಎಲ್ಲಿ ಒಂದು ರೀತಿ ನ್ಯಾಯಾಂಗ ನಿಂದನೆಯ ತೂಗತ್ತಿ ಕರ್ನಾಟಕದ ಮೇಲಿದೆ ಬೋರ್ಡ್ ರಚನೆ ಆದ್ರೆ ಕರ್ನಾಟಕಕ್ಕೆ ಅತಿದೊಡ್ಡ ಆಘಾತ ಆಗುತ್ತೆ ಅನ್ನುವಂತಹ ಒಂದು ದೊಡ್ಡ ದುಷ್ಪರಿಣಾಮದ ಬಗ್ಗೆ ಇಡೀ ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ರು ಅದು ಸದ್ಯಕ್ಕೆ ಮಾಯ ಆದಂತೆ ಕಾಣ್ತಾ ಇದೆ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರಾದಂತಹ ಜಾವರ ನೇತೃತ್ವದಲ್ಲಿ ಏನೋ ನಿನ್ನೆ ಕೇಂದ್ರ ಸರ್ಕಾರ ಒಂದು ಅಧ್ಯಯನ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಅಂತ ಅಫಿಡವಿಟ್ ಸಲ್ಲಿಸಿತ್ತು ಅದನ್ನೇ ಪುರಸ್ಕರಿಸಿದೆಯಾ ಕೋರ್ಟ್ ಇನ್ನು ಅದೇ ಒಂದು ಸಮಿತಿಯ ಅಧ್ಯಯನ ತಂಡದನ್ನೇ ಪುರಸ್ಕರಿಸಿ ಭೇಟಿ ನೀಡೋದಕ್ಕೆ ಹೇಳಿದೆಯಾ ವಾಸ್ತವ ಸ್ಥಿತಿಯ ಅಧ್ಯಯನದ ನಂತರ ಮತ್ತೆ ವಾಪಸ್ ಬರೋದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಷ್ಟೇ ಅಲ್ಲ ಈ ಅಧ್ಯಯನ ಸಮಿತಿ ತನ್ನ ವರದಿಯನ್ನು ಅಕ್ಟೋಬರ್ 18 ನೀಡೋದಕ್ಕೂ ಕೂಡ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಒಂದು ಮೇಲುಸ್ತುವಾರಿ ಸಮಿತಿ ವಾಸ್ತವ ಸ್ಥಿತಿಯ ಅಧ್ಯಯನ ಮಾಡುತ್ತೆ ಉಭಯ ರಾಜ್ಯಗಳ ಪ್ರತಿನಿಧಿಗಳು ಕೇಂದ್ರ ತಂಡದ ಜೊತೆ ಹೋಗಬೇಕು ಮತ್ತು ಈ ತಂಡ ಅಧ್ಯಯನವನ್ನು ನಡೆಸಿ ವಾಸ್ತವ ಪರಿಸ್ಥಿತಿಯ ರಿಪೋರ್ಟ್ ಅನ್ನು ಅಕ್ಟೋಬರ್ 18 ತಲುಪಿಸಬೇಕು ಅನ್ನೋದು ಒಂದು ಇನ್ನೊಂದು ಕರ್ನಾಟಕ ತಮಿಳುನಾಡಿಗೆ ಪ್ರತಿದಿನ 2000 ಕ್ಯೂಸೆಕ್ನಂತೆ ಅಕ್ಟೋಬರ್ 7 ರಿಂದ 18 ರವರೆಗೆ ಹರಿಸಬೇಕು ಅಂದ್ರೆ 24,000 ಒಟ್ಟು ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದೆ ಇನ್ನು ಕರ್ನಾಟಕ ಸರ್ಕಾರ ಕೂಡ ಎಷ್ಟು ನೀರನ್ನ ಹರಿಸೋದಕ್ಕೆ ಸಾಧ್ಯ ಅಂತ ಕೇಳಿದಂತ ಸಂದರ್ಭದಲ್ಲಿ 1500 ಕ್ಯೂಸೆಕ್ ನೀರನ್ನ ಪ್ರತಿದಿನ ಒಟ್ಟು 18,000 ಕ್ಯೂಸೆಕ್ ನೀರನ್ನ ಹರಿಸ್ತೀವಿ ಅಂತ ಕೂಡ ಹೇಳಿತ್ತು ಈ ಹಿನ್ನೆಲೆಯಲ್ಲಿ ಇದು ಒಪ್ಪಲು ಸಾಧ್ಯವಾಗಬಹುದಾದ ಒಂದು ಆದೇಶನ ಅಲ್ವಾ ಇದನ್ನ ಕರ್ನಾಟಕ ಸರ್ಕಾರ ಯಾವ ರೀತಿ ಪಾಲನೆ ಮಾಡುತ್ತೆ ನಿಜಕ್ಕೂ ಪಾಲನೆ ಮಾಡುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಹಾಗೆ ಇದೆ ಆದ್ರೆ ಸದ್ಯದ ವಾಸ್ತವ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ ತದನಂತರ ಯಾವುದೇ ರೀತಿಯಾದಂತಹ ಆದೇಶವನ್ನ ಕೊಟ್ಟರೂ ಕೂಡ ನಾವು ಅದನ್ನ ಪಾಲಿಸೋದಕ್ಕೆ ರೆಡಿ ಅಂತ ಮೊದಲನೇ ದಿನದಿಂದಲೂ ಕೂಡ ಕರ್ನಾಟಕ ಸರ್ಕಾರ ಹೇಳ್ತಾ ಇತ್ತು ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಆದ್ರೆ ಇವತ್ತು ಅದನ್ನ ಪರಿಗಣಿಸಿ ಒಂದು ಅಧ್ಯಯನ ತಂಡವನ್ನ ರಚನೆ ಮಾಡಿ ಅದು ಕಾವೇರಿ ಕೊಳ್ಳದ ನೈಜ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅಕ್ಟೋಬರ್ 18 ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಪ್ರತಿದಿನ 2000 ಕ್ಯೂಸೆಕ್ನಂತೆ 24,000 ಕ್ಯೂಸೆಕ್ ನೀರನ್ನ ಅಕ್ಟೋಬರ್ 7 ರಿಂದ 18 ರವರೆಗೆ ಹರಿಸಬೇಕು ಅಂತ ಆದೇಶವನ್ನ ಕೊಟ್ಟಿದೆ ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ ಕಹಿ ಸುದ್ದಿ ಏನು ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ ಈ ಬೆನ್ನಲ್ಲೇ 6,800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ ಇದರಲ್ಲಿ ತಮಿಳುನಾಡಿಗೆ 4,000 ಹಾಗೂ ಮಂಡ್ಯ ರೈತರ ಬೆಳೆಗೆ 2,800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈಯಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸ್ತಿದ್ದೆ ಆದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ